namo ಪೂಜ್ಯ ಅನ್ನದಾತರುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ತಮ್ಮೆಲ್ಲರ ಪ್ರೋತ್ಸಾಹ ಫಲದಿಂದ ನಮ್ಮ ಲಂಚಾವತಾರ ತನ್ನ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಈ ವರ್ಷದಲ್ಲಿ ಈ ಫೋನಾತಾರವನ್ನು ಬರೆದು ಪ್ರಸ್ತುತಪಡಿಸಿ ತಮ್ಮ ಮಡಲಿಗೆ ಹಾಕುತ್ತಿದ್ದೇವೆ. ಈ ಅವತಾರದ ಮೂಲ ಪುರುಷ ನಮ್ಮ ನಿಮ್ಮ ದಿನಬಳಕೆಯ ಟೆಲಿಫೋನ್, ಅರ್ಥಾತ್ ದೂರವಾಣಿ. ಅದೇ ಇಲ್ಲಿಯ ಹೀರೋ ಹೀರೋಯಿನ್ ಎಲ್ಲ. ಅದರ ಅವಾಂತರ ಒಂದಲ್ಲ ಒಂದು ವಿಧದಲ್ಲಿ ಎಲ್ಲರಿಗೂ ಚಿರಪರಿಚಿತವಾದ ಘಟನೆಗಳೇ ನಿಜ. ಅವೆಲ್ಲದರ ವಿಡಂಬನೆಯೇ ಈ ಪ್ರಹಸನ. ಇದು ಯಾರನ್ನೂ ಕುರಿತಾದ ಅವಹೇಳನವಲ್ಲ, ಆದರೆ ಎಲ್ಲದರ ಅವಲೋಕನ. ನಗಿಸುವುದಷ್ಟೇ ಇದರ ಗುರಿ. ಅದು ಆ ನಗುವ ಅಭ್ಯಾಸ ಇದ್ದವರನ್ನು ಮಾತ್ರ. ಅದು ಸಾಧಿತವಾದರೆ ನಮ್ಮ ಶ್ರಮ ಸಾರ್ಥಕ. ತಮ್ಮೆಲ್ಲರ ಪ್ರೋತ್ಸಾಹವೇ ನಮ್ಮೆಲ್ಲರ ಉತ್ಸಾಹದ ಉಗಮ. ನಿರಂತರ ನಿಮ್ಮ ಸೇವಾ ಸೌಭಾಗ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಪ್ರಾರಂಭಿಸುತ್ತಿದ್ದೇವೆ ಫೋನಾವತಾರವನ್ನು. ಈ ಅವತಾರವನ್ನು ಅವತರಿಸಿರುವ, ಅದನ್ನು ತಮ್ಮ ಕೈ ಸೇರಿಸುತ್ತಿರುವ ಲಹರಿ ಆಡಿಯೋ ವಿಷನ್ರವರು ಹಾಗೂ ಈ ಶ್ರಮದಲ್ಲಿ ಭಾಗಿಗಳಾದ ನಮ್ಮ ಎಲ್ಲರ ಶ್ರಮ ಸಾರ್ಥಕವಾಗಲಿ ಎಂದು ಹಾರೈಸುತ್ತಾ ಫೋನಾವತಾರಕ್ಕೆ ತಮ್ಮ ಅಪ್ಪಣೆಯನ್ನು ಬಿಡುತ್ತಿದ್ದೇವೆ. ನಮಸ್ಕಾರ. ಏನಪ್ಪ ಇದು? ಹಾ, ಓ, ಆಟೋ ಆಟೋ. ಏನಪ್ಪ ಬರ್ತೀಯನಪ್ಪ? ಎಲ್ಲಿಗೆ? ಇದೇ ಮಾತನ್ನ ಮನೆಯಲ್ಲಿ ಮಡದಿನೋ ಮಕ್ಕಳು ಕೇಳಿದ್ರೆ ಮುಖದ ಮೇಲೆ ಹೊಡಿತಾ ಇದ್ದೆ, ಅಪಶಕನ ಆಯಿತು ಅಂತ. ಆದ್ರೆ ಏನು ಮಾಡಲಿ, ನಿನಗೆ ಆಯ್ತು ತಗೋ. ಹಾಂ, ಮನೆಗಪ್ಪ. ಅದಲ್ರಿ, ಯಾವ ಕಡೆಗೆ? ಆ ಯಾವ ಕಡೆಗೆ? ಬನಶಂಕರಿಗಪ್ಪ. ಬರ್ತೀಯ? ನಾನು ಮಲ್ಲೇಶ್ವರ ಹೋಗ್ತಾ ಇದ್ದೇನೆ. ಏನಪ್ಪ ಇದು? ಹಾ, ಅಲ್ಲ, ಕುಡಿದಿರೋದು ನಾನು ಇವನು? ಹಾ, ನನ್ನ ಕೇಳ್ದ ಎಲ್ಲಿಗೆ ಅಂತ. ನಾನು ಹೇಳಿದೆ, ಅವನ್ ನಾನೇನು ಕೇಳಲಿಲ್ವಲ್ಲ ಎಲ್ಲಿಗೆ ಅಂತ. ಕಡೆಗೆ ಅವನು ಹೋಗೋ ಜಾಗ ನನಗೆ ಹೇಳೋದ? ಇದಪ್ಪ ವರ್ಷೆ. ಹಾ, ಅಯ್ಯೋ ರಾವ, ಏನೋ. ಅವನ ಆಟೋ ಅದೇನು ಬಾಡಿಗೆ ಹೊಡಿತಿದ್ದಾನೋ ಇಲ್ಲ ಅವನಿಗೆ ಹೊಡ್ಕೋತಿದ್ದಾನೋ? ಓಹ್, ಏನ್ ಸ್ವಾಮಿ, ಎಲ್ಲಿಗೆ ಹೋಗ್ಬೇಕು? ನೀನ್ ಎಲ್ಲಿಗೆ ಹೋಗ್ಬೇಕಪ್ಪ? ಏನ್ ಸ್ವಾಮಿ, ನನ್ನೇ ಕೇಳ್ತಾ ಇದ್ದೀರಿ? ಹೌದಪ್ಪ, ಯಾಕೆಂದ್ರೆ ಒಬ್ಬನ್ ನಿಲ್ಲಿಸ್ದೆ
ಅವನು ಮಲ್ಲೇಶ್ವರಕ್ಕೆ ಅಂತ ಅಂದು ಹೊರಟೋದ. ಇನ್ನೊಬ್ಬನಿಗೆ ಕೈ ತೋರಿಸ್ದೆ ಖಾಲಿ ಇದ್ರೂ ಕೈಯಲ್ಲಿ ಆಡಿಸ್ತಾ ಅವನು ಹೊರಟೋದ. ಏನೋ ನನ್ನ ಪುಣ್ಯ, ನೀನೇ ನಿಲ್ಲಿಸಿ ಕೇಳ್ತಾ ಇದೀಯ, ನಿನ್ನೂ ಕಳ್ಕೊಳ್ಳೇನಪ್ಪ. ಬೇಡ, ಅದಕ್ಕೆ ನೋಡು ಕೂತ್ಕೋತೀನಿ, ನೀನು ಎಲ್ಲೆಲ್ಲಿ ಹೋಗಬೇಕೋ ಎಲ್ಲ ಹೋಗು, ನಿಂದೆಲ್ಲ ಮುಗಿದ ಮೇಲೆ ಕಡೆಗೆ ನನ್ನ ನಮ್ಮ ಮನೆ ಹತ್ರ ಬಿಟ್ಬಿಡಪ್ಪ ಸಾಕು. ಅಬ್ಬಬ್ಬಬ್ಬಬ್ಬ ನಿಲ್ಸಪ್ಪ, ನಿಲ್ಸು ನಿಲ್ಸು. ಹಾಂ, ಇದೇ 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 ಹೇ ಮನೆ. ಅಮ್ಮ ಅಮ್ಮ, ಎಷ್ಟಪ್ಪ ಮೀಟ್ರು? ಏನ್ರಿ ಬಟ್ಟೆ ಅಂಗಡಿಯಲ್ಲಿ ಕೇಳಿದ ಹಾಗೆ ಕೇಳ್ತಾ ಇದ್ದೀರಿ, ಮೀಟ್ರ್ ಎಷ್ಟು ಅಂತ? ಮತ್ತೆ ಎಷ್ಟು ಕಿಲೋಮೀಟ್ರು ಅಂತ ಕೇಳಿ. ಇದು ಆಟೋ ರಿಕ್ಷಾ. ಅಪ್ಪ ಲೋ ಬಟಮ್ ರಿಕ್ಷಾ. ಆಯಿತು, ನೀನಾದ್ರೂ ಓನರೇ ಇರಬೇಕು, ಯಾಕೆಂದ್ರೆ ನೀನು ನನಗೆ ಕೊಡ್ತಿರೋ ಆನರು ಅಷ್ಟು ಚೆನ್ನಾಗಿದೆ. ಎಷ್ಟು ಕಿಲೋಮೀಟ್ರ್ ಅಪ್ಪ? ಅಲ್ಲ ಎಷ್ಟು ಕಿಲ್ಲಿಂಗ್ ಮೀಟ್ರ್ ಅಯ್ಯ ನನ್ನ ಇಷ್ಟೊತ್ತಲ್ಲಿ ಹೇಳಯ್ಯ. ಆರೂವರೆ ಕೊಡಿ. ಏನೇಯ ನಾನು ಸುತ್ತಿರೋದು 1.5 ಕಿಲೋ, ಹಾಕಿರೋದು 2.5 ಲೀಟ್ರು, ಈಗ ರಾತ್ರಿ 10:30, ನೀನು ಕೇಳ್ತಿರೋದು 6:30, ನಾನು ಹಾಕಿರೋದು ಸುತ್ತಿರೋದು ಕೂಡಿದ್ರೂ ನೀನೇ ನನಗೆ 1.5 ಕೊಡಿಸ್ಬೇಕು. ಆಂ, 6:30 ಅಂತೀಯಲ್ಲಯ್ಯ. ತಡಿ ಬಂದೆ. ಆಯಿತು, ಚಿಲ್ಲರೆ ಇದೆಯೇನಪ್ಪ? ಎಷ್ಟಕ್ಕೆ ರೀ? 3 ರೂಪಾಯಿಗೆ. ಹಾಂ ಸರಿ, ನೀವು 3 ರೂಪಾಯಿನ ಒಂದೇ ನೋಟ್ ಕೊಡಿ, ನಾನು ಚಿಲ್ಲರೆ ಕೊಡ್ತೀನಿ. ಅದು ಸರಿ, 3 ರೂಪಾಯಿನ ಒಂದೇ ನೋಟು? ಹೌದು. ನೋಡಪ್ಪ ಅವೆಲ್ಲ ಬೇಡ, ನಾನು ಭಾರತದ ಸತ್ಪ್ರಜೆ, ಅರ್ಥಾತ್ ಭಾರತದ ಸತ್ತ ಪ್ರಜೆ, ಗೊತ್ತಾಯ್ತಾ? ನನಗಿರೋದು ಒಂದೇ ಸೀಟು ಮನೆ ಒಳಗೆ, ಒಂದೇ ಓಟು 5 ವರ್ಷಕ್ಕೆ ಒಂದು ಸಲ. ಆದ್ದರಿಂದ ಈ ನೋಟಿನ ವ್ಯವಹಾರ 3-1 ಬೇಡ. ತಡಿ, ಚಿಲ್ಲರೆ ಕಳಿಸ್ತೀನಪ್ಪ. ಚಿಲ್ಲರೆ ಕಳಿಸ್ತೀನೋ? ಹಾಂ, ಬಂದಾ ಬೇಗ ಕೊಡಿ, ಚಿಲ್ಲರೆ ನಿಧಾನವಾಗಿ ಕೊಡಿ, ಬಂದಾ ಕಳಿಸಿ. ಅಯ್ಯೋ ಮುಂಡೇದೆ ಮುಂಡೇದಲ್ಲ, 10 ಚಿಲ್ಲರೆ ಸೇರಿಸಿದ್ರೆ 1 ಬಂದ ಆಗುತ್ತೆ ಕಣ. ಚಿಲ್ಲರೆಗೆ ನೀನು 10 ಸಲ ಬರಬೇಕಾಗತ್ತಲ್ಲೋ ಮುಂಡೇದೆ. ಆಮೇಲೆ ಬೇಡಪ್ಪ, ಕಳಿಸ್ತಿದ್ದಪ್ಪ, ಕಳಿಸ್ತೀನಿ. ಬಾ. ಶಾಂತ, ಏ ಶಾಂತ, ಶಾಂತಿ, ಏನಪ್ಪ ಇದು? ಆ ಅಯ್ಯೋ ರಾಮ, ಏನು ಬಾಗಿಲು ಚಿಲ್ಕಾನೆ ಹಾಕಿಲ್ಲ? ಓ ಏನಪ್ಪ, ಈ ಊರಿನಲ್ಲಿ ಇವಳು ಹೀಗೆ ಬಾಗಿಲು ಚಿಲ್ಕಾ ತಿಕ್ಕೊಂಡು ಮಲಗಿರ್ತಾಳಲ್ಲ ಇಷ್ಟೊತ್ತಿನಲ್ಲಿ. ಶಾಂತಿ, ಏನಪ್ಪ ಕೂಗಿದ ಕೂಡಲೇ ಒಳ್ಳೆ ಚಿಗಿರಿ ಹಾಗೆ ಹಾರ್ಕೊಂಡು ಬರ್ತಾ ಇದ್ದಳು. ಓ ಏನು ಮನೆಯೆಲ್ಲ ಕತ್ತಲು? ಓ ಅಂದಾಗೆ ಮರ್ತಿದ್ದಲ್ಲ, ಇವತ್ತು ಬೆಳಗ್ಗೆ ಪೇಪರಲ್ಲಿ ಹಾಕಿದ್ರಲ್ಲ, ಇವತ್ತು ಸಂಜೆ 7 ಗಂಟೆಯಿಂದ ಕರೆಂಟ್ ಇರಲ್ಲ, ಬೆಳಗ್ಗೆನೆ ಹಿಡಿದಿಟ್ಕೊಂಬಿಡಿ ಅಂತ. ಓಹೋ, ಹಾ ಲೈಟ್ ಬಂತು, ಲೈಟ್ ಶಾಮಾ ಶಾಮಾ ಆಗಿರ್ಬೇಕು ಟ್ರಾನ್ಸ್ಫರ್ ಸೀನು. ಏನಪ್ಪ ಇದು? ಆ ನರಳ್ತಿರೋ ಧ್ವನಿ? ನಾನೇ ಕುಡಿದ್ಞಾನದಲ್ಲಿ ನಮ್ಮ ಮನೆಗೆ ಬಂದಿದ್ದೀನೋ, ಇಲ್ಲ ಹೆರಿಗೆ ಆಸ್ಪತ್ರೆ ಹೊರಗೆ ಏನಾರು ನಿಂತಿದ್ದೀನೋ? ಆ ಹಾಗಾದ್ರಾಗಲಿ, ಇನ್ನೊಂದ್ಸಲ ಹೆಂಡತಿ ಹೆಸರು ಕೂಗಿ ನೋಡೋಣ, ಅಕಸ್ಮಾತ್ ಅವಳದ್ದೇ ನರಳಾಟವೋ ಅಥವಾ. ಏ ಶಾಂತಿ, ಹೆಂಡತಿ ಹೆಸರೇ ಕೂಗಬೇಕು? ನಮ್ಮ ಹಿಂದೂ ಧರ್ಮದಲ್ಲಿ ನೋಡಿ ಹೇಗಿದೆ, ಗಂಡ ಹೆಂಡತಿ ಹೆಸರು ಕೂಗಬೇಕು, ಅದೇ ಹೆಂಡತಿ ಗಂಡನ ಹೆಸರು ಕೂಗುವ ಹಾಗಿಲ್ಲ. ನನ್ನ ಮಗಂದು ಹಾ ನೋಡಿ, ಗಂಡನ ಹೆಸರು ಅಂದ್ಬಿಟ್ಟು ಇನ್ನು ಎಲ್ಲರ ಹೆಸರು ಹೇಳ್ಬೋದು, ಅವಳು ಗಂಡನ ಹೆಸರು ಹೇಳೋ ಆಗಿಲ್ಲ. ನಮ್ಮ ಕರ್ಮ, ನಾವು ಹೆಂಡತಿ ಹೆಸರೇ ಹೇಳಬೇಕು, ಇನ್ನೊಂದು ಹೆಸರು ಹೇಳೋ ಆಗಿಲ್ಲ. ಶಾಂತ ಲೇ, ಓಹೋ ಪುಣ್ಯಾತ್ಗಿತ್ತಿ, ಶಂಕಾ ಹೊಡ್ಕೊಂಡ್ರು ಶಾಂತವಾಗಿದ್ದಾಳೆ. ಎಲ್ಲೋ ಇವಳು ಹುಟ್ಟದಾಗ್ಲೂ ಬಹುತೇಕ ಅಳ್ಳಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಇವರಪ್ಪ ಇವಳಿಗೆ ಶಾಂತ ಅಂತ ಹೆಸರಿಟ್ಟಿದ್ದಾನೆ, ತನ್ನ ನನಗೆ ಕಟ್ಟಿದ್ದಾನೆ. ಆಯಿತು ಲೇ, ಅದಕ್ಕೆ ಪುಣ್ಯಾತ್ಗಿದ್ದಿ ಪಾಪ. ನಾನೇನೇ ಆಡಲಿ ಏನೇ ಮಾಡಲಿ ಎಷ್ಟೇ ಹೊತ್ತು ಕುಡಿಲಿ ಎಷ್ಟು ಹೊತ್ತಿಗೆ ಬರಲಿ ಶಾಂತವಾಗಿರ್ತಾಳೆ. ಲೇ ಶಾಂತಿ, ಓ ಏನಿದು ಲೇ ಶಾಂತಿ,
ಯಾಕೆ ಹೀಗೆ ಮಲಗಿದೀಯಾ? ಓ, ಏನೇ ಕೂತ್ಕೊಂಡ ಹಾಗೆ ಮಲಗಿದೆಯಲ್ಲೇ? ಒಳ್ಳೆ ಡ್ಯೂಟಿ ಮೇಲೆ ಇರೋ ಡಿಸ್ಪ್ಯಾಚಿಂಗ್ ಕ್ಲಾರ್ಕ್ ಮಲಗದ ಹಾಗೆ ಆಫೀಸಲ್ಲಿ? ಏನೇ ಲೇ ಶಾಂತಿ? ಅಯ್ಯೋ, ಹೋಗಿ ಅಂದ್ರೆ ನಿಮ್ಮದು ಯಾವತ್ತು ಒಂದೇ ತರ ಆಯ್ತು. ಇಲ್ಲ ಕಣೆ, ನೋಡು, ಒಂದೇ ತರ ಆಗಬಾರ್ದು ಅಂತಲೇ ಯಾವತ್ತು ದಿನ ಒಂದೇ ತರ ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ಇವತ್ತು ದಿನ ಬರೋಕ್ಕಿಂತ ಒಂದು ಗಂಟೆ ಮುಂಚೆ ಬಂದಿದ್ದೀನಿ. ನನ್ನ ತಪ್ಪು ನಿಜ. ಈ ಗಂಡಂದ್ರು ಮುಂಚೆ ಮನೆಗೆ ಬರಬಾರ್ದು, ಯಾಕೆಂದ್ರೆ ಗುರ್ತಿಡಿಯಲ್ಲ ಹೆಂಡ್ತಿರು. ಏನು ಮಾಡಲಿ, ಒಂದು ಗಂಟೆ ಮುಂಚೆ ಬಂದಿದ್ದೀನಿ. ದಿನ ನೆಟ್ಟಿಗಿದ್ದ ರಸ್ತೆಯಲ್ಲಿ ತೂರಾಡ್ಕೊಂಡು ಬರ್ತಿದ್ದನು, ಇವತ್ತು ತೂರಾಡ್ತಿರೋ ರಿಕ್ಷಾದಲ್ಲಿ ಕೂತ್ಕೊಂಡು ನೆಟ್ಟಿಗೆ ಮನೆಗೆ ಬಂದಿದ್ದೀನಿ. ಅದನ್ನೇ ನಾನು ಹೇಳಿದ್ದು. ಏನಂತ? ಅಲ್ಲ ಅಂದ್ರೆ ಅಯ್ಯೋ. ಯಾಕೆ? ಏನೋ ನೀನು ಅಮ್ಮ ಅನ್ಬೇಡ ನೀನು, ಯಾಕೆ ಅಂದ್ರೆ ಅಮ್ಮ ನಿಂಗೂ ಇಲ್ಲ ನಂಗೂ ಇಲ್ಲ. ಅದಕ್ಕೆ ಹೇಳಿದ್ದು. ಏನು? ಅಲ್ಲ, ತುಂಬಿದ ಗರ್ಭಿಣಿ ಮನೆಯಲ್ಲಿ ಇದ್ದಾಳೆ. ಹೌದು. ಯಾವಾಗ್ಲೋ ಏನೋ ಅನ್ನೋ ಯೋಚನೆ ನಿಮಗಾದ್ರೂ ಬೇಡವೆ? ಇದೆ ಕಣೆ. ಅಯ್ಯೋ, ಸಾಯಂಕಾಲದಿಂದ ತುಂಬಾ ನೋವು ಶುರುವಾಗಿದೆ ಅಂದ್ರೆ. ಅಯ್ಯೋ ಅಯ್ಯೋ ಅಮ್ಮ, ಇವೆಲ್ಲಾ ತಿಳಿದು ಇಷ್ಟೊತ್ತಿಗಾ ಬರೋದು? ಮನೆಯಲ್ಲಿ ನೋಡಿದ್ರೆ ನೀನೇ ಅನ್ನೋರಿಲ್ಲ. ಅಯ್ಯೋ, ನೀನೇ ಅನ್ನೋರಿಲ್ವೇ? ನಾನೇ ಒಂದ್ ನಾಲ್ಕು ಸಲ ಅನ್ಬಹುದು. ಅಯ್ಯೋ, ಬರೀ ಅಮ್ಮ ಅಮ್ಮ ಅಂತಿದೆಯಲ್ಲೇ, ನರ್ಸಮ್ಮ ಅನ್ನು, ಇಲ್ಲ ಡಾಕ್ಟರ್ ಅಮ್ಮ ಅನ್ನು, ಇಲ್ಲ ಮಿಡ್ ವೈಫ್ ಅಮ್ಮ ಅನ್ನು, ಏನೋ ಒಂದು ಅದ್ ಬಿಟ್ಬಿಟ್ಟು ಬರೀ ಅಮ್ಮ 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 ಅಂದ್ರೆ ಕಡೆಗೆ ಅವರಮ್ಮನಾದ್ರೂ ಅಂದಾರು ಅಲ್ವೇ ಹುಚ್ಚಿ. ಅಷ್ಟು ನೋವು ಜಾಸ್ತಿ ಆಗಿದ್ರೆ ನಮ್ಮನೆ ಡಾಕ್ಟ್ರಿಗೆ ಫೋನ್ ಮಾಡಬಾರ್ದಾಗಿತ್ತೇನೆ. ಹಾ, ತಕ್ಷಣ ಬರ್ತಿದ್ರಪ್ಪ, ಅಂಥ ಒಳ್ಳೆ ಹೆಂಗಸು ಆ ಪುಣ್ಯ ಹತ್ಗಿತ್ತಿ. ಹಾ, ಆಕೆ ತಕ್ಷಣ ಬಂದು ನಾ ಬರೋ ಹೊತ್ತಿಗೆ ಆಕೆ ಬಿಲ್ ಮೇಲೆ ಬೇಬಿನ ಮಲಗಿಸಿ ನನ್ನ ಕೈಲಿ ಕೊಡ್ತಿದ್ರು. ಹಾ, ಈಗ ತಾನೇ ಏನು ತಗೋ, ನಾನೇ ಫೋನ್ ಮಾಡ್ತೀನಿ. ಬಾ ಕೂತ್ಕೋ ಮೆತ್ತಗೆ. ಹಾಂ, ಕೂತ್ಕೋ. ಅಂದಾಗೆ ಲೇಡಿ ಡಾಕ್ಟ್ರಿಗೆ, ಐ ಆಮ್ ಸಾರಿ, ಲೇಡಿ ಡಾಕ್ಟ್ರಿಗೆ ಆಕೆ ನಂಬರ್ ಏನೋ ಶಾಂತಿ. ಹಾಂ, ಸರಿ ಬಿಡ, ನಿನ್ನೇನು ಕೇಳೋದು, ಟೆಲಿಫೋನ್ ಪುಸ್ತಕ ನೋಡಿದ್ರೆ ಗೊತ್ತಾಗುತ್ತೆ. ನೀನು ಅರಳ್ತಿರೋ? ಹಾಂ, ನಾನು ಆಕೆ ಟ್ರೈ ಮಾಡ್ತೀನಿ. ಅಯ್ಯೋ, ಏನ್ರಿ ಇದು? ಏನು? ಅಯ್ಯೋ, ಅದರಲ್ಲಿರೋದು ಹಳೆ ನಂಬರು. ಹಾಂ, ಆಕೆಗೆ ಹೊಸ ನಂಬರ್ ಕೊಟ್ಟಿದ್ದಾರಂತೀರಿ? ಹೌದಾ? ಓಹೋ, ಅಂದ ಹೌದು, ಮರ್ತಿದ್ದೆ. ಸರಿ, ಹೊಸ ನಂಬರು ಏನು? ಹೋಗ್ಲಿ ಬಿಡು, ಒಂದು ಕೆಲಸ ಮಾಡ್ತೀನಿ, 197 ಡೈರೆಕ್ಟ್ರಿ ಎನ್ಕ್ವೈರಿ ಕೇಳಿದ್ರೆ ಗೊತ್ತಾಗುತ್ತೆ ಪುಸ್ತಕ ಹುಡ್ಕೊಂಡು ಯಾರು ಡಿಲೀಟ್ ಮಾಡೋದು. ಏನ್ರಿ? ತಡಿ, ಒಂದು ನಿಮಿಷ, ಡೈರೆಕ್ಟ್ರಿ ಎನ್ಕ್ವೈರಿ ಕೇಳ್ತೀನಿ ಒಂದು ನಿಮಿಷ. ಏನ್ರಿ, ಇನ್ನೂ ನಂಬರ್ ಸಿಗ್ಲಿಲ್ವೇನ್ರಿ? ತಡಿಯೇ, ನೋಡು ರಿಂಗ್ ಆಗ್ತಾ ಇದೆ, ಇವತ್ತೋ ನಾಳೆನೋ ಸಿಗುತ್ತೆ. ಮೊದಲು ಆ ಅಮ್ಮ ಆಪರೇಟರ್ ಸಿಗಬೇಡವೇನೆ ಶಾಂತ? ಅಯ್ಯೋ, ಅದಕ್ಕೆ ಇಷ್ಟೊತ್ತು ಬೇಕೇನ್ರಿ? ನಿನ್ ತಲೆ, ಆಪರೇಟ್ರು ಹೆಣ್ಣು ಸಿಗೋದ್ರ ಸುಲಭ ಅನ್ಕೊಂಡಿದ್ಯೇನು? ಅಯ್ಯೋ ರಾಮ, ನಮ್ಗೆ ಯಾಕ್ರಿ ಹೆಣ್ಣು ಬೇಕು? ನಂಬರ್ ಅಲ್ವೇನ್ರಿ ಬೇಕಾಗಿರೋದು? ಅಯ್ಯೋ ರಾಮ, ಹೆಣ್ಣು ಬೇಕು, ಹೆಣ್ಣು ಸಿಕ್ಕಿದ ಮೇಲೆ ಅವಳಿಂದ ನಂಬರ್ ಬೇಕು ನಿನ್ಗು. ಹಾಂ, ಸರಿ, ಬಂದೆ. ಹಾಂ, ಬಂದೆ. ಹಾಂ, ಸಿಕ್ತು ಕಣ, ಹೆಣ್ಣು ಸಿಕ್ತು, ಒಂದು ನಿಮಿಷ. ಹಲೋ, ಡೈರೆಕ್ಟ್ರಿ ಎನ್ಕ್ವೈರಿ, ಗುಡ್ ಮಾರ್ನಿಂಗ್. ಆಹ್, ಸದ್ಯಾ ನನ್ನ ತಾಯಿ, ಗುಡ್ ಮಾರ್ನಿಂಗು. ನೈಟಿಂದ ಟ್ರೈ ಮಾಡೋ ಹೊತ್ತಿ ಮಾರ್ನಿಂಗ್ ಆದರೂ ಸಿಕ್ತಿಲ್ಲ ಅಮ್ಮ. ಬೈದಿ ಬೈ, ಡಾಕ್ಟರ್ ರೋಗಾಂಬ ಅವ್ರ ನಂಬರ್ನೇನಮ್ಮ? ಏನು ರೋಗಾಂಬಾನೆ? ಅವರು ಡಾಕ್ಟ್ರೆ? ಹೌದಮ್ಮ, ಡಾಕ್ಟ್ರು ರೋಗಾಂಬ ಅಂತ. ಸರಿಯೇ, ಎಲ್ಲಿರೋದವರು? ಇಷ್ಟೊತ್ತಲ್ಲಿ ಮನೇಲಿರ್ತಾರಮ್ಮ, ಇನ್ನೆಲ್ಲಿರ್ತಾರೆ? ಅದಲ್ರಿ, ಅವ್ರ ಅಡ್ರೆಸ್ ಏನು ಅಂತ? ಅವ್ರ ಅಡ್ರೆಸ್ ಅಂದರೆ ಅದು ಹೇಳ್ತಿದ್ರಿ, ನಮ್ಮನೆಯಿಂದ ಮೇಲೆ 4 ಬೀದಿಲಿ ಹೋಗಿ ಬಲಗಡೆ ತಿರುಗಿದ್ರೆ ಅಲ್ಲಿ ಒಂದು ಸರ್ಕಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಮನೆ ಮುಂದೊಂದು ನಲ್ಲಿ ಪಕ್ಕದಲ್ಲಿ ಒಂದು ಗಲ್ಲಿ, ಅಲ್ಲೇ ಎಲ್ಲೋ ಇರ್ಬೇಕಮ್ಮ. ಅಯ್ಯೋ ರಾಮ, ಹೋಗ್ಲಿ, ಡಾಕ್ಟ್ರು ಅಂತಿರಲ್ಲ, ಅವರು ಏನ್ ಮಾಡ್ತಿರ್ತಾರೆ? ನೀನ್ ಇಷ್ಟೊತ್ತಲ್ಲಿ ರಾತ್ರಿ ನಿದ್ದೆ ಮಾಡ್ತಿರ್ತಾರೆ, ಇನ್ನೇನ್ ಮಾಡ್ತಿರ್ತಾರೆ? ಅಯ್ಯೋ, ಅವಳ ಹತ್ರ ಏನ್ರಿ ನಿಮ್ಗೆ ಅಷ್ಟೊಂದು ಮಾತಾಡ್ತಿದ್ದೀರಿ? ಸಾರಿ. ಅಯ್ಯೋ ರಾಮ ರಾಮ, ಹೊಟ್ಟೆ ಕಿಚ್ಚಿರ್ಬೇಕು ಕಣೆ ಹೆಣ್ಣಿಗೆ, ನಿಜ. ಆದರೆ ಆ ಕಿಚ್ಚು ಗಂಡನ ಅಂಕೆಯಲ್ಲಿ ಇಟ್ಕೊಳ್ಳೋಷ್ಟು ಮಾತ್ರ ಇರಬೇಕೇ ವಿನಃ ಲಂಕೆನೇ ಸುಡೋ ಅಷ್ಟು ಆಗಬಾರ್ದು ನೋಡು, ಕಷ್ಟ. ಅಯ್ಯೋ ರಾಮ, ನಾ ಮಾತಾಡ್ತಿರೋದು ಫೋನ್ನಲ್ಲಿ, ಆಕೆ ಹೇಗಿದ್ದಾಳೋ ಏನೋ ನೋಡೋಕ್ಕೆ ಫೋನಲ್ಲಿ ಮುಖ ಕಾಣುತ್ತೇನೆ. ತೀರಾ ನೀನಂತೂ. ಹಾಂ ಹಾಂ, ಹೇಳಮ್ಮ. ನೋಡ್ರಿ, ಡಾಕ್ಟರ್ ರೋಗಾಂಬ ಅನ್ನೋರು ಇಬ್ಬರಿದ್ದಾರೆ, ಯಾರು ಬೇಕು? ಏನು ಸ್ವಲ್ಪ ಎದ್ದು ಓಡಾಡೋ ಸ್ಥಿತಿಲಿ ಇರೋರು ಬೇಕಮ್ಮ. ಸರಿ, ಹಾಗಾದ್ರೆ ಇಬ್ಬರು ನಂಬರು ಕೊಡ್ತೀನಿ, ಇಬ್ಬರನ್ನು ಟ್ರೈ ಮಾಡಿ. ಇಬ್ಬರು? ಆಯ್ತಮ್ಮ, ಕೊಡಿ. ನೋಡಿ, 1 1 0 1 0,
ಇನ್ನೊಂದು ನಾಟ್ ಒನ್ ನಾಟ್ ಒನ್. ಓಹ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ವೆರಿ ಗುಡ್. ಶಾಂತಾ ಸಿಕ್ತು ಕಣೆ, ನಂಬರ್ ಸಿಕ್ತು. ಎಂಥ ಅದೃಷ್ಟ ನಮ್ದು, ಒಂದ್ ನಂಬರ್ ಕೇಳಿದ್ದಕ್ಕೆ ಎರಡು ನಂಬರ್ ಸಿಕ್ತು. ಅಯ್ಯೋ ನೋವು ಜಾಸ್ತಿ ಆಗ್ತಿದೆ ಅಂದ್ರೆ, ಎರಡು ನಂಬರ್ ನಲ್ಲಿ ನಮ್ ಡಾಕ್ಟರ್ ನಂಬರ್ ಯಾವ್ದು ಅಂತ ಕೇಳಿ ಅಂದ್ರೆ. ಅದಕ್ಕೆ ನಿನ್ ಸುತ್ತ ಮೂರು ಮನೆ ಹಳ್ಳಿ ಅನ್ನೋದು ಏನ್ ಗೊತ್ತಾಗತ್ತೆ ನಿಂಗೆ? ಎರಡು ನಂಬರ್ ಕೈಲಿದೆ, ಎರಡನ್ನೂ ಟ್ರೈ ಮಾಡಿದ್ರೆ ಯಾವುದೋ ನಮ್ಮ ಡಾಕ್ಟ್ರದ್ದು. ನೀನು ಒಂದು ಐದು ನಿಮಿಷ ನರಳು ಹಾಗೆ ನರಳುತ್ತಾ ಕಂಟಿನ್ಯೂ ಮಾಡ್ತಾ ಇರೋ, ಏನೋ ಈಗ ಡಾಕ್ಟ್ರನ್ನ ಕರೆಸಿಬಿಡ್ತೀನಿ. ಯಾಕ್ರಿ ಫೋನ್ ಕೆಳಗಡೆ ಇಟ್ರಲ್ಲ? ಅಯ್ಯೋ ಈ ಅಯ್ಯೋ ಯಾವ್ದಕ್ಕೆ ಶಾಂತಿ, ನೋವುಗ ಇಲ್ಲ ನಾನು ಫೋನ್ ಇಟ್ಟಿದ್ದಕ್ಕ? ಯಾಕೆ ಇಟ್ಟೆ ಅಂದ್ರೆ ಆ ನಂಬರ್ ಎಂಗೇಜ್ ಅಮ್ಮ, ಅದಕ್ಕೋಸ್ಕರ ಇಟ್ಟೆ. ಅಯ್ಯೋ ಇನ್ನೊಂದು ನಂಬರ್ ಇದೆಯಲ್ಲ, ಅದಕ್ಕಾದ್ರೂ ಮಾಡ್ರಿ. ಆಯ್ತು ಆಯ್ತು, ನಾನು ತಡಿ ಹೇಳ್ತೀನಿ, ಬಂದೆ ಮಾಡ್ತೀನಿ. ಅಯ್ಯೋ ತಿರುಗಿ ಫೋನ್ ಕೆಳಗಡೆ ಇಟ್ರಲ್ರಿ, ಏನದು ಎಂಗೇಜ್? ಇಲ್ಲ ಇದು ಓಲ್ಡ್ ಏಜ್. ಅದ್ ಹೇಗ್ರಿ ಗೊತ್ತಾಯ್ತು ನಿಮಗೆ? ಮೊದಲನೇ ನಂಬರ್ ಮಾಡಿದ್ನಲ್ಲ ಅದು ಕೊಯ್ ಕೊಯ್ ಅಂತಿತ್ತು, ಅದರಿಂದ ಎಂಗೇಜ್. ಈ ನನ್ನ ಮಗಂದಕ್ಕೆ ಆ ಸೌಂಡೂ ಇಲ್ಲ, ಏನಿಲ್ಲ, ಅದರಿಂದ ಇದು ಓಲ್ಡ್ ಏಜು ಅಂತ. ಯಾವ ಏಜು ಬೇಡ, ಪೇಜು ಬೇಡ, ಯಾವುದು ಬೇಡ, ಒಂದು ಆಟೋನಾರು ತನ್ರಿ ಹೋಗೋಣ. ಹಾ ಹಾ ರುಸ್ತು ಹೇಳಿದೆ, ಆಟೋ ತಂದಮೇಲೆ ಇನ್ನು ನಿನ್ಗೆ ಹೆರಿಗೆ ಮಾಡ್ಸಕ್ಕೆ ಡಾಕ್ಟರ್ ಹಾಕ್ಬೇಕು, ಅವನೇ ಆ ಓಡಿಸೋದ್ರಲ್ಲೇ ನಿನ್ ಹೆರಿಗೆ ಮಾಡಿಸ್ಬಿಡ್ತಾನೆ. ಅಯ್ಯೋ ಸುಮ್ಮಿರೋ, ಆದ್ರೆ ಒಂದು ಟ್ಯಾಕ್ಸಿ ಏನಾದ್ರೂ ತರಿಸ್ರಿ. ಟ್ಯಾಕ್ಸಿ? ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಟ್ಯಾಕ್ಸಿ ತಂದ್ರೆ ಅರ್ಧ ಗಂಟೆಲಿ ಆಕ್ಸಿಡೆಂಟ್ ಆಗುತ್ತೆ ಕಣೆ. ಯಾಕೆ ಅಂದ್ರೆ ನಾನು ಎರಡೂವರೆ, ಅವನು ಇಷ್ಟೊತ್ತಿಗೆ ನನಗಿಂತ ಇನ್ನೆರಡೂವರೆ ಜಾಸ್ತಿ ನಾಲ್ಕೂವರೆ ಹಾಕಿರ್ತಾನೆ. ನೋಡು ಒಂದು ಹೇಳ್ತೀನಿ ಕೇಳು, ಅವನ ಟ್ಯಾಕ್ಸಿಯಲ್ಲಿ ಕೂತ್ಕೊಂಡು ಅವನ ಕೈಯಲ್ಲಿ ನಾವು ಯಾಕೆ ಸಾಯ್ಬೇಕೆ? ನನಗೆ ಆತ್ಮಹತ್ಯೆಯಲ್ಲಿ ನಂಬಿಕೆ ಏನೇ, ಖೂನಿಪಾನಿ ನನಗೆ ನಂಬಿಕೆ ಇಲ್ಲ. ಶಾಂತ ನೀನು ಏನು ಹೇಳಿ, ಟ್ಯಾಕ್ಸಿ ತೊಗೊಂಬಂಡು ನಾವು ಮನೆಗೆ ಬೀಗ ಹಾಕ್ಕೊಂಡು ಹೋದರೆ ವಾಪಸ್ ಬರೋ ಹೊತ್ತಿಗೆ ಮನೇಲಿ ಏನು ಉಳಿಸಿರ್ತಾರಿಯೇ? ಮನೆ ಉಳಿಸಿರ್ತಾರೆ, ಮನೆ ಒಳಗೆ ತಿರ್ಗಾ ಮೊದಲಿಂದ ಸಂಸಾರ ಮಾಡೋ ಸ್ಥಿತಿಗೆ ತಂದು ಉಳಿಸಿರ್ತಾರೆ. ಅಂಥ ಬೆಂಗಳೂರು ಕಣೆ, ಈ ಬೆಂಗಳೂರು ಎಂಥ ಊರು? ಹಗಲು ಹೊತ್ತೇ ಲಾರಿ ತಂದು ಲೋಡ್ ಮಾಡ್ಕೊಂಡು ಹೋಗುವಂಥ ಕಳ್ಳರಿರೋ ಈ ಊರಿನಲ್ಲಿ, ಇನ್ನು ರಾತ್ರಿ ಲಾಕ್ ಮಾಡ್ಕೊಂಡು ಹೋದರೆ ಲೌಡ್ ಸ್ಪೀಕರ್ ಹಾಕ್ಕೊಂಡು ಲೂಟಿ ಮಾಡಿ ರಂಗೋಲಿ ಇಟ್ಟು ಹೋಗಿಬಿಡ್ತಾರೆ. ಅಂಥ ಕಳ್ಳರಿರೋ ಊರಿದು. ನೀ ಸುಮ್ಮನಿರಮ್ಮ, ಈ ಇನ್ನು ಎರಡು ನಿಮಿಷದಲ್ಲಿ ನಾನು ಕರೆಸಿದ್ರು ಆಯ್ತಲ್ಲೋ ಡಾಕ್ಟ್ರನ್ನ, ತಡಿ ಇನ್ನೊಂದು ಸಲ ಡಯಲ್ ಮಾಡ್ತೀನಿ ನೋಡೋಣ. ಹಲೋ ಹಲೋ ಹಲೋ, ಆಹಾ ಕ್ಯಾನ್ ಐ ಸ್ಪೀಕ್ ಟು ಡಾಕ್ಟರ್ ರೋಗಾಂಬ? ಯಾರು ಸ್ವಾಮಿ ಬೇಕು? ಅದು ಡಾಕ್ಟರ್ ರೋಗಾಂಬ ಅವ್ರ ಮನೆ ತಾನೇ? ಹೌದು ಹೌದು ಹೌದು, ಹಿಡ್ಕೊಂಬನ್ನಿ ಅಡ್ಮಿಟ್ ಮಾಡ್ಕೊಂತೀನಿ, ಡಾಕ್ಟರು ಬೆಳಿಗ್ಗೆ ಬರ್ತಾರೆ. ಹಿಡ್ಕೊಂಬನ್ನಿ ಏನಪ್ಪ ಅದು? ಇದು ಧನಿನ ಆಸ್ಪತ್ರೆ. ಹಾ ಧನಿನ ಆಸ್ಪತ್ರೆನಾ? ಹೌದು ಹೌದು. ಹಿಡ್ಕೊಂಬರ್ತೀನಪ್ಪ. ಹಿಡ್ಕೊಂಬ ಹಿಡ್ಕೊಂಬ. ಏನಂದ್ರು ಡಾಕ್ಟ್ರು ಸಿಕ್ಕಿದ್ರ? ಹ್ಮ್ ಸಿಕ್ಕಿದ್ರು, ಆದ್ರೆ ಅಯ್ಯೋ ಅನ್ನೋರು ಡಾಕ್ಟರ್ ಸಿಗ್ಲಿಲ್ಲ, ಅಂಬಾ ಅನ್ನೋದ್ರ ಡಾಕ್ಟರ್ ಸಿಕ್ಕಿದ್ರು. ಸರಿ, ನೀವು ಕುಡಿದ ಜ್ಞಾನದಲ್ಲಿ ಯಾವ್ಯಾವ ನಂಬರ್ ತಿರುಗಿಸಿದ್ರು, ಏನ್ ಸುಡುಗಾಡ? ಅಯ್ಯೋ ರಾಮ, ಇದಕ್ಕೆ ಕುಡುಕರಿಗೆ ಪರ್ಮನೆಂಟ್ ಕೆಟ್ಟ ಹೆಸರು ಪುಣ್ಯಾತ್ಕಿತ್ತಿ. ಅದೇ ನಂಬರೇ ಸರಿಯಾಗಿ ತಿರುಗಿಸ್ದೆ ಕಣೆ, ಯಾವುದೋ ನಂಬರ್ ಹೋಯ್ತು. ಈಗ ಯಾವ್ಯಾವುದೋ ನಂಬರ್ ಮಾಡ್ತೀನಿ ನೋಡು, ಆವಾಗ ಅದೇ ನಂಬರ್ ಹೋಗುತ್ತೋ ಏನೋ ನೋಡೋಣ. ಅಯ್ಯಮ್ಮ ಯಾಕೆ ಅಪ್ಪ, ಇನ್ನು ನನ್ನ ಕೈಲಿ ತಡಿಯಕ್ಕಾಗಲ್ರಿ ನೋವು. ಮತ್ತೆ ನಾ ತಡ್ಕೊಳ್ಳೆ, ನೀನೇ ತಡ್ಕೋಬೇಕು. ನಾನು ಫೋನ್ ಹಾಕ್ಸುವಾಗಲೇ ಬಡ್ಕೊಂಡೆ. ಏನಂತ? ಅಯ್ಯೋ ಅಮ್ಮ, ಆ ಸುಡುಗಾಡು ಪ್ರಿಯದರ್ಶಿನಿ ಫೋನ್ ಬೇಡಿ ಅಂತ. ಅದು ನಾಟಕದ ಕಂಪನಿ ರಾಜಾ ಪಾರ್ಟ್ನವನಿದ್ದ ಹಾಗೆ ನೋಡೋಕೆ ಚೆನ್ನವೇ ಹೊರತು ಪ್ರಯೋಜನವಿಲ್ಲ ಅಂತ. ಅಮ್ಮ ಕೇಳಿದ್ರ ನನ್ನ ಮಾತು? ಓ ಮಾತೇನೆ ಇದು, ಮಾತಾ ನೀನು ಆಡ್ತಿರೋದು? ಒಳ್ಳೆ ಮುತ್ತುಸ್ವಾಮಿ ದೀಕ್ಷಿತ್ರ ಕೀರ್ತನೇನ ಮುದಿ ಮುಟ್ಟಾಳ ಮೆಲುಕು ಹಾಕ್ತಾ ಇದೆಯಲ್ಲ ನಿನ್ ಕಿರ್ಲು. ತಡಿಯೇ ತಡಿಯೇ, ಆ ಇನ್ನೊಂದು ನಂಬರ್ ಕೊಟ್ಟಿದಾರಲ್ಲ ಅದನ್ನ ಟ್ರೈ ಮಾಡ್ತೀನಿ ತಡಿ. ಶಾಂತ ಅದು ಎಂಗೇಜ್ ಆಗಿದೆ ಕಣೆ, ಒಂದು ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಮಾಡ್ತೀನಿ. ಅಯ್ಯೋ ರಾಮ, ಇಷ್ಟೊತ್ತಿನಲ್ಲಿ ಆ ಡಾಕ್ಟರ್ ಹತ್ರ ಇಷ್ಟೊತ್ತು ಯಾರೇ ಮಾತಾಡ್ತಿದ್ದಾರೆ? ಯಾವನು ಯಾವನೋ ನಾನಂತ ಒಂದು ಇದು ಬರೆದಿರೋನು ಅವನೋ ಮಾತಾಡ್ತಿರ್ಬೇಕು, ಅದಕ್ಕೆ ಏನೀಗ?
ನಿಮ್ಗೆಲ್ಲೋ ಭ್ರಾಂತು. ನನ್ನ ಕೈಲಿ ನೋವು ತಡಿಯಕ್ ಆಗಲ್ರಿ. ಅಸಿಸ್ಟೆನ್ಸೋ ಪಸಿಸ್ಟೆನ್ಸೋ ಯಾರೋ ಇಲ್ವೇನ್ರಿ? ಓಹೋ, ನೀನ್ ಹೇಳೋದು 199 ಆ ನಂಬರ್ ನ ಕೇಳಿ ಆ ನಂಬರ್ ಕೊಡು ಅಂತ ಕೊಡ್ತಾಳೆ. ಸರಿ ಸರಿ ತಡಿ, ಅದು ಸರಿನೇ ಬಿಟ್ಟು. ಏನ್ರಿ ಆಕೆನು ಎಂಗೇಜ್ ಏನ್ರಿ? ತಡಿಯೇ ತಡಿಯೇ, ಯಾರೋ ಇಬ್ರು ಮಾತಾಡ್ತಿದ್ದಾರೆ ಕಣೆ, ಕೇಳೋಣ ತಡಿಯೇ. ಯಾರೋ ಇಬ್ರು ಮಾತಾಡ್ತಿದ್ದಾರೆ. ಏನ್ರಿ ನಮ್ಮ ದೇಶದಲ್ಲೂ ಶುರುವಾಯ್ತೇನ್ರಿ ವಾಟರ್ ಗೇಟು? ನಿನ್ ತಲೆ ಶುರುವಾಗೋದೇನಮಂತೆ, ನಮ್ಮ ದೇಶದಿಂದಲೇ ಶುರುವಾಗಿ ಅದು ಇಲ್ಲಿಂದ ಹರಡಿಕೊಂಡು ಹೋಗಿ ಅಮೆರಿಕಾ ಶ್ವೇತ ಭವನದ ಗೇಟ್ ಮುಟ್ಟಿ ನಿಕ್ಸನ್ ಸೀಟ್ ಎಕ್ಕ ಹುಟ್ಟಿಸಿದ್ದು. ಇಲ್ಲಿರೋ ವಾಟರ್ ಗೇಟ್ ಇನ್ನು ಎಲ್ಲಿ ಬೇಕು ನಿನಗೆ? ತಡಿ, ಮಾತು ಇಂಟ್ರೆಸ್ಟಿಂಗ್ ಆಗಿದೆ ತಡಿಯೇ. ಎನ್ನಯ್ಯ, ನೇತಿಕೆ ಲಾರಿ ಲೋಡ್ ಪಣ್ಣೆ ಅಣಪಿಚ್ಚೆ ಇನ್ನೂ ಪಣವರೂ ಇಲ್ಲಿಯೇ, ಎನ್ನ ವಿಷಯ? ಲಾರಿ ಅಂಶಿಟ ಮುಡಿಜಿರ ವೇಳೆ ಅದಕ್ಕುಳ್ಳ ಎಂಥ ತಣ್ಣಿಯೆಲ್ಲ ಇನ್ನಿಕ್ಕೆ ರಾತ್ರಿ ತಾನೇ ಅಂದಾಂದ ಗೋಡನ್ನು ಕೊಡ್ತು ಪಣ ವಾಂಗಣ. ನಾಳೆ ಕಾತಾಲೆ ಪಣತ್ತಿಯೋ ಲಾರಿಯೋ ಅನುಪ್ರೇ. ಇನ್ನೊರು ವಿಷಯಂ, ನಾಳೆ ನಿಕ್ಕಿ ರಾತ್ರಿ 2 ಲೋಡ್ ತಣ್ಣಿ ಅನುಪ್ಪಣು. ಹಿಂಗೆ ತಣ್ಣಿಕ್ಕೆ ರೊಂಬ ಡಿಮ್ಯಾಂಡ್ ಇರ್ಕು. 1 ಬಾಟಲ್ ₹10 ಸೊನ್ನಾಳಂ ಕೂಡ ವಾಂಗುವಾಂಗ. ಅಯ್ಯೋ, ನಾನು ಸತ್ತೆ ಅಂದ್ರೆ ನಾ ಸತ್ತೆ, ನಾನು ಉಳಿಯಲ್ಲ. ಅಯ್ಯೋ ಅಯ್ಯೋ, ಇವರು ಆಡಿದ ಮಾತು ನೀನು ಕೇಳಬೇಕಾಗಿತ್ತು. ನೀನು ಉಳಿಯೋದೇನು ಮತ್ತೆ, ದೇಶವೇ ಉಳಿಯಲ್ಲ ಕಣೆ. ಈಗೇನ್ರಿ ಡಾಕ್ಟರ್ನ ಕರೆಸ್ತಿರೋ ಇಲ್ವೋ ರೀ? ಶಪ್ಪಾ ರಾಮ, ಈಗ ನಾನು ಏನು ಮಾಡ್ತಿದ್ದೀನಿ ಅನ್ಕೊಂಡಿಯೇ ಶಾಂತಿ? ನಂಬರ್ ಸಿಕ್ಕಿದೆ ದರಿದ್ರ ಆಸಾಮಿಗೆ ಸಿಗುತ್ತಿಲ್ಲ ಕಣೆ. ಹಾಗಂದ್ರೆ ಏನ್ರಿ? ಹಾಗಂದ್ರೆ ನೋಡಮ್ಮ, ಹಿಂಗ ಆಗತ್ತೆ, ಫೋನ್ ಎತ್ತೋರಿಲ್ಲ. ಹಾಕೊಂಡು ಹೋಗಿದಾರೋ ಏನೋ, ಅದೇ ನನಗೂ ಅನುಮಾನ. ಆ ಪಕ್ಕದ ಮನೆಯಲ್ಲಿ ಅದ್ಯಾರೋ ರೆಹಮಾನ್ ಅಂತ ಇದಾರೆ, ಹೌದು, ಅವ್ರಿಗಾದ್ರೂ ಫೋನ್ ಮಾಡಿ ಕೇಳಿ ಅಂದ್ರೆ ನನ್ ಕೈಲಿ ಆಗಲ್ಲ ಅಂದ್ರೆ. ನೋಡಿಯಾ, ಫೋನ್ ಮಾಡು ಅಂತೀಯಾ, ಕೇಳು ಅಂತೀಯಾ, ನನ್ ಕೈಲಿ ಆಗಲ್ಲ ಅಂತೀಯಾ, ಯಾವ್ದಕ್ಕೆ? ನಾನು ಏನ್ ತಿಳ್ಕೊಬೇಕು ಹೇಳು, ನಂದು ಕೈ ಕಾಲು ಕೆಡಿಸ್ಬಿಡ್ತೀಯ ನೀನು? ನಿಮ್ ಹುಡುಗಾಟ ಸಾಕು ಅಂದ್ರೆ ಅವ್ರಿಗೆ ಫೋನ್ ಮಾಡಿ, ಅವ್ರು ತುಂಬಾ ಒಳ್ಳೆ ಮನುಷ್ಯರು, ಕಂಡೋರ್ ಕಷ್ಟ ಅಂದ್ರೆ ಹಾಗೆ ಒದ್ಕೋತಾರೆ. ಹೌದೌದು, ಮೊನ್ನೆ ಒದ್ಗೊತ್ತಿದ್ರು ಪಾಪ, ಯಾರ ಕಷ್ಟಕ್ಕೋ ಏನೋ ತುಂಬ ಒದ್ಗೋತಾರೆ. ಆಯ್ತು ತಗೋ, ಅವ್ರಿಗೂ ಫೋನ್ ಮಾಡಿ ನೋಡ್ತೀನಿ. ಆಯ್ತು, ಅಂದಾಗೆ ಅವ್ರ ನಂಬರ್ ಏನೇ? ಅಯ್ಯೋ, ನಮ್ಮ ಡಾಕ್ಟರ್ ಮನೆ ಪಕ್ಕದ ಮನೆ ನಂಬರ್ ಅಲ್ವೇನ್ರಿ? ನನ್ನ ಕರ್ಮ. ಏನು ನೀನು ಹೇಳೋದು, ಪಕ್ಕದ ಮನೆ ಆದ ಮಾತ್ರಕ್ಕೆ ನಂಬರು ಪಕ್ಕದ್ದೇನಾ? ಆಯಿತು ತಗೋ, ನೀನು ಹೇಳೋ ಲೆಕ್ಕದಲ್ಲೂ ನ್ಯಾಯಮೇ, ಯಾಕೆಂದರೆ ಯಾವ ಟೆಲಿಫೋನ್ ನಂಬರ್ಗಳೆಲ್ಲ ಗಬ್ಬೆದ್ದೋಗುತ್ತೆ, ಇನ್ನು ಉಳ್ಕೊಳ್ಳೋ ಡೋರ್ ನಂಬರ್ಗಳು. ಆಯಿತು, ಅದನ್ನು ಟ್ರೈ ಮಾಡಿ ನೋಡೋಣ. ಯಾವುದಕ್ಕೋ ಒಟ್ಟಿನಲ್ಲಿ ಆ ಸಾಮಿ ಸಿಕ್ಕಿದ್ರೆ ಸಾಕು. ಹಲೋ ಹಲೋ, ಕೌನ್ ಅವನ ಆಪ್ಕೋ? ರೆಹಮಾನ್ ಖಾನ್ ಸಾಹೇಬ್ರು ಇದಾರಮ್ಮ ಮನೇಲಿ. ಟೇರ್ ಬುಲಾತಾವ್. ಅದೇನ್ರಿ ಮಾತಾಡ್ದೆ ಫೋನ್ ಇಟ್ಬಿಟ್ಟು ಹಾಕಿ ಸುಮ್ಮನೆ ಕೂತ್ಬಿಟ್ರಲ್ರಿ? ವಿಚಾರ ಚೆನ್ನಾಗಿದೆ ಕಣೆ, ಬಾಯಿಲಿ ನೋಡು. ಆವಾಗ ನಾನು ಕೇಳಿದ್ದು ವಾಟರ್ ಗೇಟು, ಏನು ಇದಲ್ಲ ಇದು, ನೋಡಿಲ್ಲಿ ನೋಡಿ, ಈ ಫೋನ್ ಕೆಳಗಿಟ್ಟು ಹೋಗಿಬಿಟ್ಟಿದ್ದಾಳೆ ಪಾಪ ಹೆಣ್ಮಗಳು. ಕೇಳು ಬಾಯಿಲಿ, ಐರಾವಣ ಮೈರಾವಣ ಕಾಳಗ ಚೆನ್ನಾಗಿದೆ, ಕೇಳು ಬಾಯಿಲಿ. ನೀನು ಕೇಳೆ ವಾರೇ ವಾ, ತುಮಕೂ ಕ್ಯಾ ಮಾಲೂಮ್ ಈ ಸಬ್ ರೋಜ್ ಬಿ ಪೀಕು ಆತಾ, ಇದರ ಗರ್ಕು ದೇಖ್ನೆ ವಾಲ ಕೋನೆ? ಹಮ್ ಪೀಕು ಆತಾ ಹೂ, ತುಮ್ ಇದರೀಚ್ ಬೈಟ್ಕೋ ಪೀತಿ, ತುಮೇ ಪೂಛ್ನೆ ವಾಲ ಖೋನ್? ತುಮ್ ಏನಾ ಪೂಛ್ನೆ ಕೂ, ಶಾದಿ ಕರ್ಕು ನಹೀ? ಹಮ್ ಹಮ್ ಕರ್ಕೋ ಹೂ ಶಾದಿ, ಏಕ್ ಕ್ಯಾ ಪಾಂಚ್ ಪಾಂಚ್ ಕರ್ಕೋ ಹೂ. ಏನ್ರಿ ಏನ್ರಿ ಇದು, ಬೆಳಗಿನ ಜಾವದಲ್ಲಿ ಇವ್ರ ಮನೆಯಲ್ಲಿ ಮದುವೆ ಗಲಾಟೆ ನಡೀತಾ ಇದೆಯಲ್ರಿ? ಎಲ್ಲೋ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅಂತ ಕಾಣುತ್ತೆ, ಬೆಳಗಿನ ಜಾವದಲ್ಲಿ ಒದ್ದಾಡ್ತಿದ್ದಾರೆ. ಬಿಡು ಬಿಡು, ಇನ್ನು ಈ ಸ್ಥಿತಿಲಿ ಅವ್ರನ್ನೇನಾದರೂ ಕೇಳಿದ್ರೆ ಪಾಪ ಅಲ್ಲಿಂದಲೇ ಫೋನ್ನಲ್ಲಿ ಒದ್ದುಬಿಟ್ಟಾರೆ ನಮ್ಮನ್ನ. ಅಯ್ಯೋ ಅಮ್ಮ, ಪಕ್ಕದ ಮನೆಯವ್ರನ್ನಾದ್ರೂ ಕರೀರಿ. ನಿಮ್ ತಲೆ ಏನು ಸಹಿಸಕ್ ಆಗಲ್ಲ. ಪಕ್ಕದ ಮನೆ ತಲೆ, ಈ ಬೆಂಗಳೂರು ಮಹಾನಗರಿ ಏನು ಅನ್ಕೊಂಡೆ ಶಾಂತ? ಮಾಡಿ ಮೇಲಿರೋರಿಗೆ ಕೆಳಗಿರೋರ ಕಷ್ಟ ಸುಖ ಬೇಕಿಲ್ಲ, ಕೆಳಗಿರೋರಿಗೆ ಮಾಡಿ ಮೇಲಿನವ್ರ ಕಷ್ಟ ಸುಖ ಬೇಕಿಲ್ಲ. ಅವರ ಡೋರ್ ನಂಬರ್ ಇವ್ರಿಗೆ ಗೊತ್ತಿರೋಲ್ಲ, ಇವ್ರ ಡೋರ್ ನಂಬರ್ ಅವ್ರಿಗೆ ಗೊತ್ತಿರೋಲ್ಲ, ಅಂತಹ ಪರಿಸ್ಥಿತಿ. ಅಂಥದ್ರಲ್ಲಿ
ಪಕ್ಕದ ಮನೆ ಅಂದ್ರೆ ಏನು ಅಲ್ಲಿ ಏನು ನೋಡೋ ಕಚ್ಚೋ ನಾಯಿಗಳನ್ನು ಕಾಂಪೌಂಡ್ ಅಲ್ಲಿ ಬಿಟ್ಟಿರ್ತಾರೆ, ಕಚ್ಚಾಡೋ ಸಂಸಾರಗಳು ಒಳಗೆ ಸೇರ್ಕೊಂಡಿರ್ತವೆ, ಅವ್ರನ್ನೇನು ಕರೀತಿ? ಸುಮ್ಮನೆ ಇರೋದು ಬೇಡ, ಲೋಕಲ್ ಕಾಲ್ಗಳೇ ಬೇಡಿ ಅಷ್ಟು. ಹೋಗ್ಲಿ, ನನ್ನ ತಂಗಿ ಊರಿಗೆ ಚಂದ್ರಶೇಖರ್ಪುರಕ್ಕೆ ಟ್ರಂಕಲ್ ಆದ್ರೂ ಮಾಡಿದ್ರೆ, ನನ್ನ ತಂಗಿನಾದ್ರೂ ಬರ್ತಾಳೆ, ನನ್ನ ಕಷ್ಟಕ್ಕಾಗೋಳು ಅಂದ್ರೆ ಅವಳೆ ಅಂದ್ರೆ. ಲೋಕಲ್ ಕಾಲ್ಗಳೇ ಇಷ್ಟು ಲೋಕಕಂಟಕವಾಗಿರುವಾಗ ಇನ್ನು ಟ್ರಂಕ್ ಹಾಲು ಅಂದ್ರೆ ಮುಗಿಯಿತು, ಟ್ರಂಕು ಹಾಸಿಗೆ ಹೊತ್ಕೊಂಡು ಕಾಲ್ನಡಿಗೆಲಿ ಹೋಗಿ ಬರೋದೇ ವಾಸಿ ಎನ್ನಿಸ್ಬಿಡ್ತಾರೆ. ಆಯ್ತು ತಗೋ, ಅದೇ ಬೇಕಾದ್ರೆ ಅದನ್ನೇ ಮಾಡೋಣ. ಏನೀಗ ಅಂತಕೋ, ನಿನ್ನ ಚಪರಗಳು ಏನಿದೆ ಎಲ್ಲ ತೀರಿಸ್ಬಿಡ್ತೀನಿ. ಯಾಕೆ ಅಂದರೆ ಯಾನು ಇಟ್ಕೋಬಾರ್ದಂತೆ ನಿಮ್ಮಂಥವ್ರು ಮನಸ್ಸಿನಲ್ಲಿ. ಹಲೋ ಹಲೋ, ಟ್ರಂಕ್ ಎನ್ಕ್ವೈರಿ ಪ್ಲೀಸ್. ಅಯ್ಯೋ ನನ್ನಮ್ಮ, ನಾನಿನ್ನೂ ಟ್ರಂಕಲ್ಲಿ ಬುಕ್ಕೇ ಮಾಡಿಲ್ಲ, ನೀನಾಗಲೇ ಎನ್ಕ್ವೈರಿಗೆ ಬಂದಿಲ್ಲ ತಾಯಿ. ನನಗೆ ಬೇಕಾದ 180 ಕಣಮ್ಮ. ಸರಿ, ಅದನ್ನೇ ಮಾಡಿ. ಅಯ್ಯೋ ರಾಮ, ನಾನು ಮಾಡಿದ್ದು 180, ಅದು ಹೋದ 181 ರಾಮ ಕರ್ಮ. ಈ ಸರದಿಯಲ್ಲಿ ಇಷ್ಟು ನಿನ್ನೆಷ್ಟು ಬಿಲ್ಗಳು ಕಟ್ಟಬೇಕು? ನಾನು ಅಲ್ಲಿಗೆ ಮಾಡಿದ್ರೆ ಆಯಾದಾಯತ PMA ಸಿಗಣೆ ನನಗೆ. ಅದು ನಿಜವೇ, ಸೊಳ್ಳೆ ಕೂತ್ಕೊಳ್ಳೋದು ಮೈ ಮೇಲೆ, ಸಾಯಿಲಿ ಅಂತ ಹೊಡಿತೀವಿ, ಹಾರಗೋದ ಸೊಳ್ಳೆ ಬೀಳೋ ಏಟ್ ನಮಗೆ. ಹಾಗಾಯ್ತು ಇದು. ಹಲೋ ಹಲೋ, ಟ್ರಂಕ್ ಬುಕಿಂಗ್, ಪೊಸಿಷನ್ ನಂಬರ್ 1 ಸ್ಪೀಕಿಂಗ್. ಸಿ 604767 ಸ್ಪೀಕಿಂಗ್ ಮೇಡಮ್. ಯೆಸ್ ಅಮ್ಮ, ಚಂದ್ರಶೇಖರ್ ಬಗ್ಗೆ ಒಂದು ಅರ್ಜೆಂಟ್ ಕಾಲ್ ಬುಕ್ ಮಾಡಿಮ್ಮ. ಒಂದು ಕಾಲ? ಹೌದಮ್ಮ, ಒಂದೇ ಕಾಲು. ಸದ್ಯ ನನಗೆ ಕುಂಟ್ಕೊಂಡು ನೋಡಿಯಕ್ಕಾದ್ರೆ ಇನ್ನೊಂದು ಕಾಲ್ ಬಿಡಿ ಅಮ್ಮ ತಾಯಿ. ಸರಿ, ಮಿಕ್ಕಿದ್ದು ಹೇಳಿ. ಕಾಲ್ಟು ಚಂದ್ರಶೇಖರಪುರ. ಎಲ್ಲಿರೋದದು? ಅದೇ ಗುಬ್ಬಿ ತಾಲೂಕಮ್ಮ. ಅದಿರೋದೆಲ್ಲಿ? ಗುಬ್ಬಿ ವೀರಣ್ಣವ್ರ ತೋಟ ಇದೆಯಲ್ಲ ಅದರ ಪಕ್ಕದಲ್ಲಿ. ಅದಲ್ರಿ, ಯಾವ ಡಿಸ್ಟ್ರಿಕ್ಟು? ಅಯ್ಯೋ ರಾಮ, ತುಮಕೂರು ಡಿಸ್ಟ್ರಿಕ್ಟ್ ಅಮ್ಮ. ಅದು ಸರಿ ರೀ, ತುಮಕೂರು ಇರೋದು ಯಾವ ತಾಲೂಕಿನಲ್ಲಿ ಹಿಂದೆ? ಅಮ್ಮ, ತುಮಕೂರು ಇರೋದು ಯಾವ ತಾಲೂಕಲ್ಲೇ? ಅಮ್ಮ ನೀವು ಆಪರೇಟ್ರಾ ಇಲ್ಲ ಕೋಆಪರೇಟ್ರಾ? ಹಾಗಂದ್ರೆ ಏನ್ರಿ? ಆಪರೇಟರ್ ಅಂದರೆ ಅಜ್ಞಾನಿ ಅಂತ, ಕೋಆಪರೇಟರ್ ಅಂದರೆ ಪೂರ್ಣ ಅಜ್ಞಾನಿ ಅಂತ. ಸರಿ, ನಿಮ್ಮ ಸುದ್ದಿ ಕಟ್ಕೊಂಡು ಏನು ಮಾಡಲಿ, ತಗೊಳ್ಳಿ ಬರ್ಕೊಳ್ಳಿ. ಕಸ್ತೂರಿ ಕರ್ನಾಟಕ ಸ್ಟೇಟು, ತುಮಕೂರು ಅಂದರೆ ತುಮಕು ಊರು, ಅದು ಆ ಡಿಸ್ಟ್ರಿಕ್ಟು. ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನ ಇರೋ ಗುಬ್ಬಿ ತಾಲೂಕು, ಚಂದ್ರಶೇಖರ ಭಾರತಿಗಳ ಪ್ರತಿ ಸ್ವರೂಪ ಚಂದ್ರಶೇಖರಪುರ. ಅಲ್ಲಿಗೆ PCO ಅಂದರೆ ಪ್ಲೀಸ್ ಕಾಲ್ ದಿ ಆಫೀಸರ್ ಆಸಾಮಿ ಅಂತ. ಅದು ಗೊತ್ತು ರೀ, PP ಯಾರು ಹೇಳಿ? PP CR ಶ್ರೀನಿವಾಸ ಮೂರ್ತಿ. ಸಿ ಫಾರ್ ಸಿನಿಮಾನ? ಅಲ್ಲ, ಸಿ ಫಾರ್ ಕ್ರಿಮಿನಲ್, ಆರ್ ಫಾರ್ ರೋಗ್, ಆಮೇಲೆ ಶ್ರೀನಿವಾಸ ಮೂರ್ತಿ. ಅವನ್ನ ಕ್ರಿಮಿನಲ್ ಆರ ಮಾಡ್ಕೊಳ್ಳಿ ಇಲ್ಲ ರೋಗ ಅಂತ ನಾನು ತಿಳ್ಕೊಳ್ಳಿ, ಒಟ್ಟಲ್ಲಿ PP ಕೊಡಿ ಸಾಕು. ಸರಿ, ಟಿಕೆಟ್ ನಂಬರ್ 00. ಅದು ನಿಜವೇ, ಇವತ್ತಿನ ಸಿನಿಮಾ 00. ಮಾಡಿ. ಅಬ್ಬಬ್ಬ, ಸದ್ಯ ಟ್ರಂಕಾಲ್ ಬುಕ್ ಮಾಡಿದ್ದಾಯ್ತು. ಅಯ್ಯೋ, ಸಿಕ್ಕದ್ಲೇನ್ರಿ ನನ್ನ ತಂಗಿ? ಅಯ್ಯೋ ಅಪ್ಪ ಅಮ್ಮ. ಬೇಡ ಬೇಡ, ಅಪ್ಪ ಅಮ್ಮನ ಒಟ್ಟಿಗೆ ಕರಿಬೇಡ ನೀನು, ಹೊತ್ತಲ್ದ ಹೊತ್ತಲ್ಲಿ ಅಪ್ಪ ಅಮ್ಮನ ಒಟ್ಟಿಗೆ ಕರಿಬೇಡ. ಕಡೆ ತಂಗಿ ಹುಟ್ಟಿಬಿಟ್ಟಾಳು. ಮೊದಲು ಈ ತಂಗಿ ಟ್ರೈ ಮಾಡ್ತಿದ್ದೀನಿ, ತಡಿ, ಮೊದ್ಲು ಆಗಲಿ, ಟ್ರಂಕಾಲ್ ಸಿಗಲಿ. ಹಲೋ, 604767. ಎಸ್ ಸ್ಪೀಕಿಂಗ್. ನೀವು ಚಂದ್ರಶೇಖರ್ಪುರ ಕಾಲ್ ಬುಕ್ ಮಾಡಿದ್ರಾ? ಹೌದಮ್ಮ, ಕಾಲ್ ಬುಕ್ ಮಾಡಿ ಕೈ ಕಟ್ಕೊಂಡು ಕಣ್ ಬಿಡ್ತಾ ಕೂತಿದ್ದೀನಮ್ಮ. ಹಾಗೇ ರೀ, ಹಾಗೇ ರೀ, ಟ್ರೈ ಮಾಡ್ತಾ ಇದ್ದೀವಿ. ನೀವು ಲೈನಲ್ಲೇ ಇರಿ. ನಾನು ಲೈನ್ನಲ್ಲೇ ಇದ್ದೀನಮ್ಮ, ಲೈನ್ ಬಿಟ್ಟರೆ ನಿನ್ನ ಮಾತು ಕೇಳ್ಕೊಂಡು ಬಿಡಬೇಕಷ್ಟೇ. ಹಾಗಲ್ರಿ, ನಾನು ಅಂದಿದ್ದು ಪ್ಲೀಸ್ ಹೋಲ್ಡ್ ಆನ್ ದಿ ಲೈನ್ ಅಂತ. ಆಲ್ರೈಟ್, ಐ ಆಮ್ ಹೋಲ್ಡಿಂಗ್ ದಿ ಲೈನ್ ಪರ್ಫೆಕ್ಟ್ಲಿ, ಪ್ಲೀಸ್ ಕಂಟಿನ್ಯೂ ಯುವರ್ ಲೈನ್ ಅಂಡ್ ಕನೆಕ್ಟ್ ಮೀ ಟು ದಿ ಕರೆಕ್ಟ್ ಲೈನ್. ನನ್ನ ಹೆಂಡತಿ ತಂಗಿ ಕೊಡಿ. ಸ್ಪೀಕ್ ಆನ್ ಪ್ಲೀಸ್. ಹಲೋ ಹಲೋ, ಶ್ರೀನಿವಾಸ ಮೂರ್ತಿಗಳೇನೋ, ನಾನು ಮಾಸ್ಟರ್ ಹಿರಣ್ಣಯ್ಯ ಮಾತಾಡ್ತಿರೋದು. ಹೌದು, ಹಲೋ, ಮಾಸ್ಟರ್ ಹಿರಣ್ಣಯ್ಯನವರಾ ಸರ್? ಅಯ್ಯೋ ತಾಯಿ, ತಿರ್ಗಾ ಮಧ್ಯ ತೂರ್ಬಿಟ್ಟಿಯಲ್ಲಮ್ಮ ನೀನು. ಹೌದಮ್ಮ, ನಾನೇ ಮಾಸ್ಟರ್ ಹಿರಣ್ಣಯ್ಯ. ಅದನ್ನು ಕನ್ಫರ್ಮ್ ಮಾಡ್ಕೊಳಕ್ಕೆ ಲೈನ್ ಕಟ್ ಮಾಡಿ ಕೇಳ್ತಿದ್ಯಲ್ಲ. ಹಾಗಲ್ಲ ಸರ್, ನಾನು ನಿಮ್ಮ ನಾಟಕಗಳನ್ನೆಲ್ಲ ತುಂಬ ನೋಡಿದ್ದೀನಿ ಸರ್, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಯಾವ ನಾಟಕ ಆಡ್ತಿದ್ದೀರಾ ಸರ್? ಓ ರೋಮ, ನಾನಾ? ನಂದು ಮುಂದಿನ ನಾಟಕ ಆ ಹೆಂಗಸರ ಹೆರಿಗೆ ಆಸ್ಪತ್ರೆ. ಅಯ್ಯೋ ಕರ್ಮ ಕರ್ಮ, ನನ್ನ ಕಷ್ಟ ನನಗೆ, ಇವ್ರು ಬರೀ ನಾಟಕ ಸುದ್ದಿ ಮಾತಾಡ್ತಾ ಇದ್ದಾರೆ.
ನಮ್ ಭಾವನ ಅವ್ರಿಗೆ ಹೇಳ್ರಿ ವಿಷಯ ಅಂದ್ರೆ. ಇನ್ನು ಭಾವ ಸಿಕ್ಕಿಲ್ಲ ತಡಿಯೇ, ಒಂದ್ ನಿಮಿಷ. ಏನ್ ಸರ್ ವಿಚಿತ್ರವಾಗಿದೆಯಲ್ಲ, ಹೆಂಗಸ್ರು ಹೆರಿಗೆ ಅಂತಿದ್ದೀರಿ? ಯಾಕೆ ಆಗ್ಬಾರ್ದಮ್ಮ, ಯಾಕೆ ಆಗ್ಬಾರ್ದು? ಟೆಸ್ಟ್ ಟ್ಯೂಬ್ ಮಗು ಶುರುವಾಗಿರುವಾಗ ಇನ್ನು ಗಂಡಸ್ರ ಹೆರಿಗೆ ಯಾಕೆ ಶುರುವಾಗಬಾರ್ದು? ಅದಕ್ಕೆ ಮುನ್ನೆಚ್ಚರಿಕೆ ಕೋಣ ಅಂತ ಹೆಂಗಸ್ರ ಹೆರಿಗೆ ಅಂತ ಈಗಲೇ ಬರ್ತಾ ಇದ್ದೀನಿ. ಆಯ್ತಾ? ಇವು ನಾನು ಬಿಡಿಯಮ್ಮ ಹೊತ್ತಾಯ್ತು. ನೀವು ಬಿಡಿ ಸರ್, ಯಾವಾಗಲೂ ಒಂದೇ ಥರ ಜೋಕ್ ನಿಮ್ಮದು. ಅಯ್ಯೋ ಜೋಕು ಜೋಕು ನನಗೆ ಸಾಕ ಅಮ್ಮ. ಇವ ನಾವು ನೀವು ಮಾತಾಡ್ತಿದ್ದೀವಲ್ಲ, ಏನು ಇದನ್ನೆಲ್ಲ ನಮ್ಮ ಟ್ರಂಕಾಲ್ ಬಿಲ್ಗೆ ಹಾಕ್ತಿರೋ ನೀವು? ಹಾಗಲ್ಲ ಸರ್, ನಿಮ್ಮ ಹೆಸರು ಕೇಳಿದ್ನಲ್ಲ, ಏನೋ ಒಂಥರ ಮಮಕಾರಕ್ಕೆ ಮಾತಾಡಿದೆ ಅಷ್ಟೇ. ಆಯ್ತು ಸರಿ ಹೋಗ್ಲಿ, ನನ್ನ ಶೆಡ್ಕನ್ ನನಗೆ ಕೊಡಿಯಮ್ಮ. ಮಾತಾಡಿ ಸರ್. ಅಲ್ಲ ನೀವು ಒಂಥರ ಮಮಕಾರದಲ್ಲಿ ನಿಮ್ಮ ಶೆಡ್ಕನ್ ನನಗೆ ಕೊಟ್ಬಿಟ್ಟಿರಿ. ಇಲ್ಲ ಇಲ್ಲ ಮಾತಾಡಿ ಸರ್. ಹಲೋ ಹಲೋ, ಯಾರು ಶ್ರೀನಿವಾಸ ಮೂರ್ತಿನೋ ಸ್ವಾಮಿ? ನಾನು ಮಾಸ್ಟರ್ ಹಿರಣ್ಣಯ್ಯ. ಹೌದು, ದಯವಿಟ್ಟು ನಿಮ್ಮ ಹೆಂಡತಿ ಗೌರಮ್ಮನ ಬೆಳಗ್ಗೆನೆ ಕಳಿಸ್ಕೊಡಿ, ನನ್ನ ಹೆಂಡತಿಗೆ ಹೆರಿಗೆ ನೋವು ಶುರು. ಹೌದು. ಹಾಂ ಹಲೋ ಹಲೋ. ಕ್ಷಮಿಸಿ ಸರ್, ಲೈನ್ ಔಟ್ ಆಫ್ ಆರ್ಡರ್. ಸರಿ ಅಮ್ಮ, ಮಿಕ್ಕ ವಿಚಾರನ ನಿಮಗೆ ಆರ್ಡರ್ ಮಾಡ್ತೀನಿ, ಆ ಲೈನು ಲೆಟಿನ್ ಆದಾಗ ನೀವೇ ಹೇಳಿಬಿಡಿ. ಸಾರಿ ಸರ್, ಹಾಗಾಗೋಲ್ಲ, ಅದೇನಿದ್ರು ನೀವೇ ಮಾತಾಡಬೇಕು. ಆಯಿತು, ಏನೋ ಸಿಕ್ಕಿದ ಲೈನು ಅದು ಕಟ್ಟು. ಆಯ್ತಮ್ಮ, ಆ ಕಾಲು ಕೈ ಎಲ್ಲ ಕ್ಯಾನ್ಸಲ್ ಮಾಡಿಬಿಡಿ ಅಮ್ಮ, ಸಾಕು. ಏನ್ರಿ ಏನ್ರಿ ಸಿಕ್ಕದ್ಲೇನ್ರಿ ನನ್ನ ತಂಗಿ? ಇವರಮ್ಮ ಸಿಕ್ಕಿದ್ರೆ ಬಿಡ್ತಿದ್ದೇನೆ, ಕರ್ಕೊಂಬಂದು ನನ್ನ ನಿನ್ನ ಇಬ್ಬರು ಕಷ್ಟನೂ ಪರಿಹಾರ ಮಾಡ್ಕೋತಿದ್ದೆ. ತಡಿ, ಇಷ್ಟೊತ್ತಾಯ್ತಲ್ಲ, ಇನ್ನೊಂದು ಸಲ ಡಾಕ್ಟರ್ ರೋಗ ಅಮ್ಮನ ಟ್ರೈ ಮಾಡಿಬಿಡ್ತೀನಿ. ಬೆಳಕರಿತಾ ಬಂತು. ಒಂದು ನಿಮಿಷ. ಅದೇನು ಮಾಡ್ತಿರೋ ಮಾಡಿ. ಅಯ್ಯೋ ನೋಡು ನೋಡು, ಶಾಂತ ಶಾಂತ, ನೀನು ಹೋಗಿ ರೂಮ್ನಲ್ಲಿ ಮಲಕಮ್ಮ, ನಾನು ಹೇಗಾದರೂ ಮಾಡಿ ಡಾಕ್ಟರ್ನ ಹಿಡ್ಕೊಂಬಡೇ ಬರ್ತೀನಿ, ಡೆಫಿನೆಟ್ಟು. ಹಾಂ ನಡಿಯಮ್ಮ. ಯಾಕ್ರಿ ಫೋನ್ ಮಾಡಿ ಆಂಬುಲೆನ್ಸ್ ಆದರೂ ಕರೆಸ್ರಿ, ಅದಾದರೂ ನನ್ನನ್ನು ತಗೊಂಡು ಹೋಗಲಿ. ಅಯ್ಯೋ ನಿನ್ನ ತಗೊಂಡು ಹೋಗೋಕೆ ಆಂಬ್ಯುಲೆನ್ಸ್ ಯಾಕೆ ಬೇಕು? ಅರ್ಧ ರಾತ್ರಿಲಿ ಅವೆನ್ಯೂ ರಸ್ತೆಯಲ್ಲಿ ಅವನು ಕರೀತಾ ಇರ್ತಾನಲ್ಲ ಆಂಬುಡೆ, ಅದು ಸಾಲ್ದೇನೆ. ಅದು ಫ್ಯಾಮಿಲಿ ಪ್ಲಾನಿಂಗ್ ನೋಡಿ ನಡೆಸ್ತಾ ಇರೋ ನೈಟ್ ಹೋಟ್ಲು ಕಣೆ ಅದು. ಯಾಕೆ ಅಂದರೆ ಆ ವಡೆ ದೋಸೆ ತಿಂದು ಹೋಗೋ ಗಂಡಸು ಬೀದಿ ಬಿಡಲ್ಲ, ಹೆಂಗಸು ಬೆಡ್ ಬಿಡಲ್ಲ. ಸಯ್ಯೋ ಕರ್ಮ, ನೀನು ರೂಮ್ನಲ್ಲಿರಮ್ಮ, 5 ನಿಮಿಷ ಕಳಿಸ್ಬಿಡ್ತೀನಿ. ಏನು ಬೆಳಕರಿತಾ ಬಂತು, ಇನ್ನೇನು ಫೋನು ಮೇಲೆ ಕೇಳೋ ಹೊತ್ತೇ ಇದು. ನಡಿ ನಡಿ ಹಾಗೆ ಹಾಗೆ ಮತ್ತೆ 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 ಹಾಗೆ ಹಾಗೆ. ಹಾಂ ಮಲ್ಕೊ ಬಂದೆ, 5 ನಿಮಿಷ ಬಂದೆ. ಕಡೆ ಸಲ ಫೋನ್ ಮಾಡಿಬಿಡ್ತೀನಿ, ನೋಡೋಣ. ಅಮ್ಮ ಫೋನಮ್ಮ, ಹ್ಞೂ ಈ ಮಾರಮ್ಮ ಪ್ಲೇಗಮ್ಮ ಇದ್ದಾಗೆ ಇದು ಫೋನ್ ಅಮ್ಮ. ಫೋನ್ ಗಂಡೋ ಹೆಣ್ಣು ಅದು ಗೊತ್ತಿಲ್ಲ. ಯಾವುದೋ ಒಂದು ಆಯಿತು, ಆಯ್ದು ಪೂಜೆ ಮಾಡಿ ಆಯ್ದ ಕೈ ತಗೊಂಡ ಹಾಗೆ. ಅಮ್ಮ ನೀನು ಪೂಜೆ ಮಾಡಿ ಈಗೋ ಕಡೆ ಸಲ ರಿಂಗ್ ಮಾಡ್ತೀನಿ, ನೋಡೋಣ. ಏನಪ್ಪ ಇದು, ಏನಿದು ಅಲ್ಲ, ಇದೊಂದು ಟೆಲಿಫೋನು ಇಲ್ಲ ಹಳೆ ಗ್ರಾಮಫೋನು? ಮುಟ್ಟಿದ್ರೆ ಕಿರ್ಲುತ್ತಲ್ಲಪ್ಪ, ಇನ್ನು ಮಾತಾಡಿದ್ರೆ ಅಯ್ಯೋ ಬಿಚ್ಚುತ್ತೋ ಕಚ್ಚುತ್ತೋ. ಅಯ್ಯೋ ಓಹೋ ಇದು ತಂದ್ರೇನ್ರಿ? ಓಹೋ ಇದು ನನ್ನ ಕೈ ಹಿಡಿದೊಳಗೆ ಕಿರ್ಲು. ಬಂದೆ ಕಣೆ ಬಂದೆ, 1 ನಿಮಿಷ ಬಂದೆ 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 ಬಂದೆ. ಏನೇ 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 ಶಾಂತ, ಅಯ್ಯೋ ಬಂದೆ ಕಣೆ. ಅಯ್ಯೋ ಇದೇನಪ್ಪ ಅಭ್ಯಾಸಗಳ ಕೆಲಸ ಇದು. ಬಂದೆ ಕಣೆ, 1 ನಿಮಿಷ ಬಂದೆ ಬಂದೆ. ಏನು ಬಿಸ್ತಿರ್ ತರ್ತೀನಿ ತರ್ತೀನಿ, 1 ನಿಮಿಷ ತರ್ತೀನಿ ತರ್ತೀನಿ, 1 ನಿಮಿಷ. ಹಾಂ ಏನಪ್ಪ ಇದು, ಹ್ಞೂ ಒಳ್ಳೆಯ ನಾವು ತಾಗೋಯ್ತೆ. ಹಾಂ ನನಗೇನು ಗೊತ್ತಾಗ್ತಾ, ಕೈ ಕಾಲು ಆಡ್ತಿಲ್ವಲ್ಲಪ್ಪ. ಅಲ್ಲ ಮನುಷ್ಯನಿಗೆ ಅನುಭವ ಕಲಿಸೋ ಪಾಠ ಯಾವ ಮಹಾನ್ ಭಾವನೂ ಕಲಿಸೋಕ್ಕಾಗೋಲ್ಲ ಅನ್ನೋದು ಇದಕ್ಕೆ ನೋಡಿ. ಹೆಣ್ಣನ್ನು ಕಾಮದ ಕಣ್ಣಲ್ಲಿ ನೋಡೋ ಆ ನನ್ನ ಮಗ, ಆ ಹೆಣ್ಣು ತಾಯಾಗುವಂಥ ಇಂಥ ಸಮಯದಲ್ಲಿ ತಿನ್ನೋ ನೋವನ್ನು ನೋಡಿ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕಲ್ಲ.
ಯಾವ ಗಂಡಿಗೆ ಆಗಲಿ ಹೆಣ್ಣು ಕಂಡೆಟ್ಗೆ ಕಣ್ಣು ಹೊಡೆಯೋ ಮನಸ್ಸಿರಲಿ, ಕೈ ಮುಗಿದು ಕಣ್ಣು ಒರೆಸ್ಕೊಂಡು ಕತ್ತು ಬಗ್ಗಿಸ್ಕೊಂಡು ಹೋಗ್ಬಿಡ್ತಾನೆ. ಅಯ್ಯೋಯ್ಯೋ, ಅಂದಾಗೆ ಮಗು ಗಂಡೋ ಹೆಣ್ಣು ನೋಡೋದೆ ಮರೆತ್ಬಿಟ್ನೆ. ಹಾ, ನನ್ನ ಮಗಂದೆ, ನನ್ನ ಮಗು ಹೊತ್ತ ಮೇಲೆ ಈ ನನ್ನ ಮಗನ ಫೋನ್ ಒಳಗೆ ಶುರು ಮಾಡಿದೆ. ತಡಿ, ಹೊಡ್ಕೋ ಬೇಡ, ತಡಿ, ಎತ್ಕೋತೀನಿ ಎತ್ಕೋತೀನಿ. ಹಲೋ ಹಲೋ, ಏನು ಹಲೋ ಸರ್? ಹಾ, ಹೆರಿಗೆ ಆಸ್ಪತ್ರೆ ತಾನೆ ಅದು? ಹಾ, ಹೆರಿಗೆ ಆಸ್ಪತ್ರೆ ತಾನೆ ಅಂದೆ. ಹತ್ತೇರಿ, ಇವನ್ಯಾವನೋ ನನ್ನಂಥದೇ ಪ್ರಾಣಿ. ಪಾಪ ಈ ಮುಂಡೆದಕ್ಕೂ ನನ್ನಂಥದೇ ಕೇಸು ಅಂತ ಕಾಣುತ್ತೆ ಮನೇಲಿ. ಎಲ್ಲಿಗೋ ತಿರುಗಿಸಿದೆ, ಅದು ಇಲ್ಲಿ ಬಂದು ಹೊಡ್ಕೋತಿದೆ. ಆಯಿತು, ಅವನ ಕಷ್ಟನೂ ಕೇಳೋಣ. ಹೌದಪ್ಪ, ಇದು ಒಂಥರ ಹೆರಿಗೆ ಆಸ್ಪತ್ರೆನೇ. ಸರಿ ಸರ್. ಸರ್, ಡಾಕ್ಟ್ರ್ ಇದಾರ ಸರ್? ಡಾಕ್ಟ್ರ್ ಇಲ್ಲಪ್ಪ, ನಾನು ಮಿಡ್ ವೈಫು ಮಾತಾಡ್ತಿರೋದು. ಮಿಡ್ ವೈಫು? ಏನು ಸರ್, ಗಂಡು ಧ್ವನಿ ಮಿಡ್ ವೈಫು ಅಂತೀರಿ? ಹೌದಪ್ಪ, ಇದು ಮಿಡ್ ವೈಫು ಅಂದ್ರೆ ಏನು ಗೊತ್ತೇನೋ ತಮ್ಮ, ಈ ಹೆಡ್ ವೈಫ್ ಇರ್ತಾಳಲ್ಲ, ಅವಳಿಗೆ ಮಿಡ್ ನೈಟಲ್ಲಿ ಒಂದು ಹೆಡ್ ಹೊರಗೆ ತೆಗೆದು ಎರಡು ಲೈಫನ್ನು ಉಳಿಸಿರೋದಕ್ಕೆ ಮಿಡ್ ವೈಫು ಅಂತ ಹೆಸರು. ಏನು ಸರ್, ಹೇಗಾಗೋ ಏನೇನೋ ಮಾತಾಡ್ತೀರಿ, ಅದು ಆಸ್ಪತ್ರೆ ತಾನೇ? ಖಂಡಿತ ಹೌದಪ್ಪ, ಇನ್ನೂ ಯಾಕೆ ಅನುಮಾನ? ನೋಡು, ನಮ್ಮ ಅಪ್ರಾಣೆ, ಅದು ಯಾಕೆ ಬೇಕು? ನಾವಿಬ್ಬರೂ ಕೈ ಹಿಡ್ಕೊಂಡ್ರು ಆ ಟೆಲಿಫೋನ್, ನಾನೇ ಹೇಳ್ತೀನಿ ಇದು ಆಸ್ಪತ್ರೆನೆ ಅಲ್ಲ ಕಣಪ್ಪ. ಹೇಗಾಗೋ ಏನೇನೋ ಮಾತಾಡೋದಕ್ಕೆ ತಾನೇ ಆಸ್ಪತ್ರೆ ಅಥವಾ ಅಸೆಂಬ್ಲಿ ಅಂತ ಕರೆಯೋದು. ಹಾ, ಥೋ ಥೋ ಥೋ, ಇದು ಎರಡೂ ಅಲ್ಲ, ಇದು ಯಾವುದೋ ಹೆಂಡದಂಗಡಿನೇ ಇರಬೇಕು ಹೀಗೆ ಮಾತಾಡಬೇಕಾದ್ರೆ. ಹಲೋ ಹಲೋ ಹಲೋ, ಹೋಗತ್ತ ಆ ಕಡೆ ಆ ಕಡೆ ಫೋನ್ ಇಟ್ಟೇ ಬಿಟ್ಟ. ಅಂತೂ ನನ್ನ ಮನೆ ಫೋನ್ ಬಾಯಿಗೆ ಸಿಕ್ಕಿ ಹೆರಿಗೆ ಆಸ್ಪತ್ರೆ ಆಗಿ ಹೆಂಡದ ಅಂಗಡಿ ಆಗಿ ಅಲೇ ನಾನು ಸರಿನೇ. ಹಾಂ, ಎರಡೂ ನಿಜವೇ. ಇದು ಹೆರಿಗೆ ಆಸ್ಪತ್ರೆನೂ ಹೌದು, ಹೆಂಡದ ಅಂಗಡಿನೂ ಹೌದು. ನನ್ನ ಹೆಂಡತಿಗೆ ಹೆರಿಗೆ ಆಗಿದೆ, ಆದ್ದರಿಂದ ಹೆರಿಗೆ ಆಸ್ಪತ್ರೆ ಆಯಿತು. ನಾನು ಗಂಡ, ಕೂತ್ಕೊಂಡು ಹೆಂಡ ಕುಡಿತಿದ್ದೀನಿ, ಹೆಂಡದ ಅಂಗಡಿನೂ ಆಯಿತು. ಅಲ್ಲ, ಹಾಗೆ ನೋಡಿದರೆ ಇವೆರಡೂ ಎಷ್ಟು ಪವಿತ್ರವಾದ ಸ್ಥಳಗಳು. ಹಾಂ, ಎಷ್ಟು ಪವಿತ್ರವಾದ ಸ್ಥಳಗಳು ಅಂತ. ಒಂದು ಜನ್ಮ ಕೊಡುತ್ತೆ, ಇನ್ನೊಂದು ಜನ್ಮ ಜಾಲಾಡತ್ತೆ. ಅಲ್ಲ, ಹಡಿಯೋರ್ಗೂ ಕುಡಿಯೋರ್ಗೂ ಏನು ವ್ಯತ್ಯಾಸ ಅಂತ. ಹಡಿಯೋರ ಮೈ ಬೆತ್ತಲೆ, ಕುಡಿಯೋರ ಮನಸ್ಸು ಬೆತ್ತಲೆ. ಅಂದರೆ ವ್ಯತ್ಯಾಸ ಇಷ್ಟೇ, ಹಡದೋರದ್ದು ಮಗು ಅಳುತ್ತೆ, ಆದರೆ ಕುಡಿದೋನು ಅವನೇ ಅಳ್ತಾನೆ. ಅಯ್ಯೋ ಅಯ್ಯೋ, ನಾನು ಸರಿಯೇ, ಅಂದಾಗೆ ಮರೆತೇ ಹೋಗಿತ್ತು. ಮೊದಲು ಚಂದ್ರಶೇಖರ್ ಬುಕ್ ಫೋನ್ ಮಾಡಿ ಟ್ರಂಕ್ ಕಾಲ್ ಮಾಡಿ ನಮ್ಮ ಷಡ್ಕನಿಗೆ ಹೇಳಬೇಕಪ್ಪ, ಹೆರಿಗೆ ಆಯಿತು, ನಿಮ್ಮ ಹೆಂಡ್ತಿನ ಕಳಿಸ್ಬೇಡಿ. ನಾನು ಸರಿಯೇ, ತಿಳಿದು ತಿಳಿದು ರಾತ್ರಿ ಎಲ್ಲ ಕಷ್ಟಪಟ್ಟು ತಿರುಗಾಯಿ ಟೆಲಿಫೋನ್ ಟ್ರಂಕ್ ಕಾಲ್ಗೆ ತಲೆ ಓಡಿಸ್ತೀನಲ್ಲ. ಹಾಂ, ಅದ್ಯಾವುದು ಬೇಡ, ಒಂದು ಅರ್ಜೆಂಟ್ ಫೋನೋಗ್ರಾಮ್ ಕೊಟ್ಬಿಟ್ರೆ ಸಾಕು. ಆಯಿತು, 180. ಹಲೋ ಫೋನೋಗ್ರಾಮ್ಸ್. ಹಾಂ, ಫೋನೋಗ್ರಾಮ್ಸ್ 604767 ಸ್ಪೀಕಿಂಗ್, 6047767. ಐ ವಿಲ್ ಕಾಲ್ ಯು ಬ್ಯಾಕ್ ಪ್ಲೀಸ್. ಏನೇನೋ ತಡಿದೆ, ಹಾಗಂದ್ರೆ ಕನ್ನಡದಲ್ಲಿ ಹೇಳಿ, ಇಂಗ್ಲೀಷ್ ಬೇಡ. ಅಲ್ಲ ರೀ, ಸ್ಪೀಕಿಂಗ್ ಅನ್ನಿ ಇಂಗ್ಲೀಷ್ಲಿ ಹೇಳುತ್ತೀರಿ, ಇಂಗ್ಲೀಷ್ ಬರಲ್ವಾ? ಬರುತ್ತೆ ಬರುತ್ತೆ, ಅದು ಅಂದಿದ್ದು ನನಗೆ ಇಂಗ್ಲೀಷ್ ಬರುತ್ತೆ ಅಂತ ತೋರಿಸ್ಕೊಳಕ್ಕೆ, ಇದು ಕೇಳಿದ್ದು ನಿಮಗೆ ಕನ್ನಡ ಬರುತ್ತೋ ಇಲ್ವೋ ಅಂತ ನಾನು ತಿಳ್ಕೊಳಕ್ಕೆ. ನೀ ಹೋಗ್ಬಿಡಿ. ಆಲ್ ರೈಟ್, ಥ್ಯಾಂಕ್ ಯು, ಯು ಕಾಲ್ ಮೀ ಬ್ಯಾಕ್. ಸರಿ, ಇನ್ನು ಇವನ್ ನನ್ನ ಕಾಲಿ, ನಾನು ಇವನ್, ಅಯ್ಯೋ ಇನ್ನು ಪಡಬೇಕು ಪಾಡು. ನಾನು ಕರೆದು ನಾನು ಇವನಿ ನ್ಯೂಸ್ ಕೊಟ್ಟು, ಅಯ್ಯೋ ಕರ್ಮ. ಹಲೋ ಹಲೋ ಹಲೋ, 604767. ಹೌದು ಹೌದು ಹೌದು, 604767 ಸ್ಪೀಕಿಂಗ್. ಹಲೋ, ದಿಸ್ ಇಸ್ ಫೋನೋಗ್ರಾಮ್ಸ್, ಪ್ಲೀಸ್. ಅಡ್ರೆಸ್ ಟು ಶ್ರೀನಿವಾಸ ಮೂರ್ತಿ. ಜಸ್ಟ್ ಒನ್ ಸೆಕೆಂಡ್ ಪ್ಲೀಸ್. ಸಿರಿ ಪಾಸ್ ಪೂರ್ತಿ. ನನ್ನ ಮಗನೇ, ಇವನ್ ನಾಲ್ಗೆ ಕನ್ನಡನ ಮಸೀತಿದೆ. ನೋ ನೋ ನೋ, ಸಿರಿ ಪಾಸ್ ಪೂರ್ತಿ ಅಂತೆ. ಹೌದು, ಮತ್ತೆ ಸಿರಿ ಅನ್ನೋನು ಪೂರ್ತಿ ಪಾಸ್ ಆದರೆ ಮುಂದಿನ ಕ್ಲಾಸ್ಗೆ ಹೋಗೋದು. ನೋ ಸಿ ಮಿಸ್ಟರ್, ಇಟ್ ಈಸ್ ಶ್ರೀನಿವಾಸ ಮೂರ್ತಿ, MURTHY. ಓಕೆ ಓಕೆ ಓಕೆ, ನೆಕ್ಸ್ಟ್. ಟೀಚರ್. ಜಸ್ಟ್ ಎ ಮಿನಿಟ್ ಪ್ಲೀಸ್.
ಓಕೆ ನೆಕ್ಸ್ಟ್. ಆ ಶ್ರೀನಿವಾಸ್ ಮೂರ್ತಿ ಟೀಚರ್. ಎಸ್ ಎಸ್ ಟೀಚರ್ ಅಲ್ಲ ಮುಂಡೆ ಮಗನೆ, ನನ್ನ ಸಹನೆ ಪಂಚರು. ನೋ ನೋ ಟೀಚರ್ ಟೀಚರ್. ಹಾಂ ಓಕೆ ನೆಕ್ಸ್ಟ್. ಚಂದ್ರಶೇಖರಪುರ. ಪುರ ನಿಯರ್ ನಿಯರ್ ಗುಬ್ಬಿ ತಾಲೂಕ್. ಎಸ್ ತುಮಕೂರು ಡಿಸ್ಟಿಕ್. ಹಾಂ ಓಕೆ ಮ್ಯಾಟರ್ ಪ್ಲೀಸ್. ಮ್ಯಾಟರ್ ಡು ನಾಟ್ ಸೆಂಡ್ ಯುವರ್ ವೈಫ್. ಎಸ್ ಬೇಬಿ ಬೋರನ್. ಎಸ್ ಲೆಟರ್ ಫಾಲೋಸ್. ಓಕೆ ಸೆಂಡರ್ಸ್ ನೇಮ್ ಮಾಸ್ಟರ್ ಹಿರಣ್ಣಯ್ಯ. ಸಿ ಮಾಸ್ಟರ್ ಹಿರಣ್ಣಯ್ಯ ಹೆಚ್ ಐ ಆರ್ ಎ ಎನ್ ಎನ್ ಎ ಐ ಎ ಹೆಚ್. ಪ್ಲೀಸ್ ರಿಪೀಟ್ ಇಟ್ ಸರ್. ಜಸ್ಟ್ ಅ ಮಿನಿಟ್ ಐಲ್ ರಿಪೀಟ್ ದ ಮ್ಯಾಟರ್. ಅಡ್ರೆಸ್ ಟು ಸಿರಿ ನಿವಾಸ ಮೂರ್ತಿ. ಓಕೆ ಚೀಟರ್ ಚಂದ್ರ ಬಕರಪುರ ನಿಯರ್ ಗಬ್ಬಿ. ಡು ನಾಟ್ ಲೆಂಡ್ ಯುವರ್ ವೈಫ್ ಬಾಡಿ ಟೋರನ್ ಲೀಡರ್ ಫಾಲೋಸ್ ಸೆಂಡರ್ಸ್ ನೇಮ್ ಮೋಟರ್ ವೀರಣ್ಣಯ್ಯ. ಓಕೆ ಹಲೋ ಹಲೋ ಸಾರ್. ಹೋಗಿ ಅವನು ಕೆಳಗಿಟ್ಟೇ ಬಿಟ್ಟ. ಏನಪ್ಪ ಇವನು ಹೇಳಿದ ಮ್ಯಾಟರು? ಹಾ ಡು ನಾಟ್ ಲೆಂಡ್ ಯುವರ್ ವೈಫ್ ಅಲ್ಲ ನ್ಯಾಯನೇ ಅಂದರೆ ಹೆಂಡತಿ ಇನ್ನೊಬ್ರಿಗೆ ಕೊಡಬೇಡ ಸರಿ. ಬಾಡಿ ಟೋರನ್ ಅದು ಸರಿ, ಅದೇ ಇನ್ನೇ ಹೆಂಡತಿ ಇನ್ನೊಬ್ರಿಗೆ ಕೊಟ್ಟಮೇಲೆ ದೇಹ ಹರಿದೇ ಇದ್ದೆ ಅದು ಬಾಡಿ ಟೋರನ್ ಅದು ಸರಿನೇ. ಲೀಡರ್ ಫಾಲೋಸ್ ನಾಯಕ ಅನುಸರಿಸುತ್ತಾನೆ, ಅವನು ಯಾಕೆ ನಮ್ಮನ್ನು ಅನುಸರಿಸ್ತಾನೆ? ಅಲ್ಲ ಇಷ್ಟೆಲ್ಲ ಮಾಡಬೇಕಾದ್ರೆ ನಾವು ಅವನ್ನ ಅನುಸರಿಸ್ಬೇಕು, ಯಾಕೆ ಅಂದರೆ ಅವನ್ ತಾನೇ ಇಷ್ಟೆಲ್ಲ ಮೊದಲು ಮಾಡೋದು. ಅಲ್ಲ ಇಷ್ಟೆಲ್ಲ ಮೊದಲು ಮಾಡಿದರೆ ತಾನೇ ಅವನ ನಾಯಕ ಆಗೋದು. ಅಯ್ಯೋಯ್ಯಪ್ಪ ಆಮೇಲೆ ಕಡೆಗೇನು ಮೋಟಾರ್ ವೀರ್ಯಣ್ಣಯ್ಯ. ಅಯ್ಯೋ ಮುಂಡೆ ಮಗನೇ, ಅತ್ಲ ಕಡೆ ವೀರಣ್ಣವ್ರ ಹೆಸರು ಉಳಿಸ್ಲಿಲ್ಲ, ಇತ್ಲ ಕಡೆ ನಮ್ಮಪ್ಪ ಹಿರಣ್ಣಯ್ಯನ ಹೆಸರು ಉಳಿಸ್ಲಿಲ್ಲ, ಇಬ್ಬರನ್ನೂ ಕೊಲಾಬರೇಟ್ ಮಾಡಿ ವೀರ್ಯಣ್ಣಯ್ಯನ ಮಾಡಿಬಿಟ್ಟ. ಅಯ್ಯೋ ಅಲ್ಲ ಇದು ನೀವನ್ನ ಹೀಗೆ ಕೊಟ್ಬಿಟ್ರೆ ನಾನು ಷಡ್ಕನ ಗತಿ? ಚಚ ಚಚ ಓ ಇಲ್ಲಪ್ಪ, ಮೊದಲು ಕಾಗದ ಬರೆದು ಹಾಕಬೇಕು ಆಮೇಲೆ ನಾನೇ ಹೋಗಬೇಕು, ಯಾಕೆಂದರೆ ಊರು 60 ಮೈಲಿ ಅವ್ರ ದಿಲ್ಲಿಗೆ. ನಾನು ಹೋಗಿ 1 ತಿಂಗಳ ಮೇಲೆ ನಾನು ಬರೆದು ಕಾಗದ ಬರೋದು, ಅದು ಬಂದು 6 ತಿಂಗಳ ಮೇಲೆ ತಾನೇ ಈಗ ಕೊಟ್ಟರೋ ಫೋನೋಗ್ರಾಮ್ ಅಲ್ಲಿಗೆ ಬಂದು ಮುಟ್ಟೋದು. ಅಯ್ಯೋ ಅಬ್ಬಾ ಬಾ 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 ಅಲ್ಲ ಇಂಥ ಜವಾಬ್ದಾರಿ ಸ್ಥಾನಕ್ಕೆ ಸುತರಾಮ್ ಭಾಷೆನೇ ಬರದೇ ಇರೋ ಇಂಥವ್ರನ್ನ ಹಾಕ್ತಾರಲ್ಲ ಈ ಸುಡುಗಾಡು ಫೋನ್ನಲ್ಲೋ. ಹೇಳೋದು ಸರಿಯಾಗಿ ಕೇಳೋಲ್ಲ, ಸರಿಯಾಗಿ ತಿಳ್ಕೊಳ್ಳೋ ತಾಳ್ಮೆನೂ ಅವ್ರಿಗಿರೋಲ್ಲ. ಕಡೆಗೆ ಆಗೋದಿಷ್ಟೇ, ನಾವು ಹೆತ್ರು ಅಂತ ಸುದ್ದಿ ಕೊಟ್ಟರೆ ಇವರು ಸತ್ರು ಅಂತ ಸುದ್ದಿ ಮುಟ್ಟಿಸ್ತಾರೆ. ಅದಕ್ಕೆ ಅವರು ಬರ್ತಿದ್ದೀವಿ ಹೆಣ ಇಟ್ಟಿರಿ ಅಂತ ಉತ್ತರ ಕೊಟ್ಟರೆ ನಮಗೆ ತರ್ತಿದ್ದೀವಿ ಹಣ ಕೊಟ್ಟಿರಿ ಅಂತ ಮುಟ್ಟಿಸ್ತಾರೆ. ಅಂತೂ ಬಯಸಿ ಬಯಸಿ ಬವಣೆ ಬಿದ್ದು ಹೆತ್ತರೆ ಸತ್ ಮಗು ಹೊರಗೆ ಬಿತ್ತು ಅಂದಾಗಾಯಿತು. ಅನುಕೂಲಕ್ಕೆ ಆಗಲಿ ಇಂಥ 1000 ರೂಪಾಯಿ ತೆತ್ತು ಟೆಲಿಫೋನ್ ಹಾಕಿಸ್ಕೊಂಡ್ರೆ ಅದು ಆ ಸ್ಥಿತಿ ಆಯಿತು. ಅನುಕೂಲಕ್ಕಿಂತ ಅನಾಹುತವೇ ಅತಿ ಆಯಿತು. ಆಯಿತು ಆಯಿತು, ಏನು ಮಾಡೋದು, ದೇವ್ರದ ದಶಾವತಾರನೇ ಸಹಿಸಿರೋ ಈ ಭಾರತೀಯರಿಗೆ ಈ ಫೋನಾವತಾರ ಸಹಿಸೋದು ಕಷ್ಟವೇ? ಖಂಡಿತ ಇಲ್ಲ, ನಡೀಲಿ ನಡೀಲಿ, ನಾನಾ ಅವತಾರಗಳ ಮಧ್ಯೆ ಫೋನಾವತಾರಂ ಏಕಂ ಸಮರ್ಪಯಾಮಿ. ನಡೀಲಿ ನಡೀಲಿ ನಡೀಲಿ. ಮ್ಯೂಸಿಕ್. ಈಗ ನೀವು ಕೇಳಿದ ನಾಟಕ ಫೋನಾವತಾರ. ಇದನ್ನು ರಚಿಸಿದವರು ನಿಮ್ಮ ನೆಚ್ಚಿನ ನಟರತ್ನಾಕರ. ಪ್ರಸ್ತುತಪಡಿಸಿದವರು ಕೆ ಹಿರಣ್ಣಯ್ಯ ಮಿತ್ರ ಮಂಡಳಿ. ಭಾಗವಹಿಸಿದ ಕಲಾವಿದರು ಶ್ರೀಯುತರಾದ ರಾಮಾನುಜ, ಸಿದ್ದಲಿಂಗಪ್ಪನವರು, ವಸಂತಕುಮಾರ್, ಮಾಸ್ಟರ್ ಹಿರಣ್ಣಯ್ಯನವರ ಮಗ ಕೆ ಎನ್ ಹಿರಣ್ಣಯ್ಯ ಉರುಫ್ ಬಾಬು, ಶ್ರೀಮತಿ ರಂಗನಾಯಕಮ್ಮ, ಶ್ರೀಮತಿ ಶಾರದಾಂಬಾ ಛಾಯಾಪತಿ, ಮಾಸ್ಟರ್ ಹಿರಣ್ಣಯ್ಯನವರ ಹಿರಿಮಗಳು, ಮತ್ತು ಇವರೊಂದಿಗೆ ನಿಮ್ಮ ನೆಚ್ಚಿನ ನಟರತ್ನಾಕರ ಮಾಸ್ಟರ್ ಹಿರಣ್ಣಯ್ಯ. ಇದನ್ನು ಕ್ಯಾಸೆಟ್ ಸ್ವರೂಪದಲ್ಲಿ ತಮ್ಮ ಕೈ ಸೇರಿಸುತ್ತಿರುವವರು ಲಹರಿ ಆಡಿಯೋ ವಿಷನ್ ಸಂಸ್ಥೆ. ಇವರೆಲ್ಲರಿಗೂ ಹಾಗೂ ನಮ್ಮ ಅನ್ನದಾತರಿಗೂ ವಂದನೆಗಳು. ನಮ್ಮ ಮುಂದಿನ ನಾಟಕ ಅಳಿಯಾವತಾರ ಶೀಘ್ರದಲ್ಲೇ ನಿರೀಕ್ಷಿಸಿ. ನಮಸ್ಕಾರ.